ಶ್ರೀಮತಿ ಸುಧಾ ಹಾಗಾದ್ರೆ ಮಿಸ್ ಮೇಡಮ್, ನಿಮ್ ಹೆಸರು ತುಂಬಾ ಸ್ವೀಟ್, ಆದ್ರೆ ನೀವು ತುಂಬಾ ಹಾಟ್. ಅದಕ್ಕೆ ಹೇಳೋದು ಹೆಣ್ಣು ಬುದ್ಧಿ ಚಪಲ ಅಂತ. ಹೆಣ್ಣಿಗೇನ್ ಗೊತ್ತು ಹಣದ ಬೆಲೆ. ಬಾಯ್ ಬಾಯ್. ಥ್ಯಾಂಕ್ ಯು ಮೇಡಮ್, ಬ್ಯೂಟಿಫುಲ್. ನಿಮ್ ಮನಸ್ಸಲ್ಲಿ ಏನಿದೆ ಅಂತ ನನಗೆ ಚೆನ್ನಾಗಿ ಅರ್ಥ ಆಯ್ತು. ಬಟ್ ಇಟ್ ಇಸ್ ಟೂ ಅರ್ಲಿ. ಬಾಯ್.
जेंटलमैन हाकअ हुडीर बिंदु वेरी बैड वेरी बैड सर नन मात केळि सर कणे पाप हाँ नन सारद विषय फूल सूम्ने बिटिर्तना सुधन विषय के यारद बंद्रे मण मुक्सवर्गू बिड़ोद हुड़गिन हाळ नोड़ नन कण्ण मुंदे अन्याय हुड़गी बाळ हाळागुत्तल्ल अंत नाल्कु तदिक्ते अष्टे बलात्कार कंप्लेंट इल्ल डैडी हेळ्तिरो सुळ्ळु अवळु नन कण्ण आगल्ल अदक्के सुळ्ळु सुळ्ळु निम्मत्र कंप्लेंट कोट्टिद्दाळे श्रीरामचंद्र तुंडेवन पितृवाच परिपालक नन मग श्रीरामचंद्रने सपोर्ट इवन प्रतिदिन तरता रिपोर्ट आमेल हत कॉर्ट साक नि पार्ट सूम्न कूगाड़े पोलिस स्टेशन अल बिसे बिसे उपिट रेडी आगे बनी तीन कुमार बापा अम टेस्ट न उपिट पवर्फुल आगे मन बंद उपिटी Meet me at St. Mary's Island at 5 p.m. You would love. You would love. Idiot. Martin, you. सुधा साक सुम्ने खंडी बड़ा कुछ बेड़े ना सुनो करी बंद ना नम्ती हंड्रेड रुपी ओके हंड्रेड रुपी हलो यार वेट If you don't mind, we shall have a cup of coffee. No thanks. Sudha, you must come with me. Bidana. You must come. Help! Oh, Neva. ಏನ್ ಸಮಾಚಾರ ಬಹಳ ಗಾಬರಿ ಆಗಿದ್ದೀರಾ ಯಾರಾದರೂ ನೀರಲ್ಲಿ ಬಿತ್ತರಾ ಅವತ್ತು ನಿಮ್ಮನ್ನು ಫುಲ್ ಮಾಡಬೇಕು ಅಂತ ತಮಾಷೆ ಮಾಡಿದ್ಲು
ಹುಡುಗಾಟ ಇಷ್ಟು ಅತಿರೇಕ ಬರುತ್ತೆ ಅಂತ ಗೊತ್ತಾಗ್ಲಿಲ್ಲ ಸರ್. ಈಗ ಅವಳು ಸತ್ಯವಾಗ್ಲೂ ಆಪತ್ತು ನಿಂತಾಳೆ. ಕಾಪಾಡಿ ಸರ್, ಪ್ಲೀಸ್ ಸರ್. ನಂಗೂ ಲಗಾಮಿಲ್ದೆ ಹುಡುಗಾಟ ಆಡೋ ಹುಡುಗಿರ್ ನೀವು. ಯಾವ ಸುಳ್ಳು ಹೇಳ್ತಿರೋ ಯಾವ ನಿಜ ಹೇಳ್ತಿರೋ? ಬೇಡಪ್ಪ ನಿಮ್ ಸಹವಾಸ ಸರ್, ನಿಮಗೆ ಪುಣ್ಯ ಬರುತ್ತೆ ಬಿಡಿಸಿ ಸರ್. ನನಗೆ ಪಾಪ ಬಂದ್ರೂ ಪರವಾಗಿಲ್ಲ, ಆದ್ರೆ ಆ ಪಾಪಿ ಸಹವಾಸ ನನಗೆ ಬೇಡ. ಮಿಸ್ಟರ್ ತೆಗಿರಿ ಕೈ. ಇಂತಹ ಸನ್ನಿವೇಶ ನೀವು ಪ್ರತಿದಿನ ಮಾಡ್ಕೊಡ್ತಾ ಇದ್ರೆ ಆ ಅವಕಾಶಕ್ಕೋಸ್ಕರ ನಾನು ಕಾಯ್ತಾ ಇರ್ತೀನಿ. ನಿಮ್ ಜೊತೆನೆ ಇರ್ಬೋದಲ್ಲ ಅಂತ. ಅದೇನ್ ಹೇಳಿ? ಏನಿಲ್ಲ, ಮತ್ತೆ ನಮ್ಮ ಭೇಟಿ ಹೇಗೆ? ಇಲ್ಲೇ ಮಿಸ್ ಮಾಡ್ಬಾರ್ದು. ಮಿಸ್ ದೂರ ಅಂತ ಹೇಳಿದ್ರೆ ಮಿಸ್ ಮಾಡ್ಕೊಡ. ಓಕೆಪ್ಪ, ನೀವೇನೇನು ಹೇಳ್ತೀರಾ. ಸುಧಾ, thank you.
ಸಾರಿ ಡ್ಯಾಡಿ. ಹೇಳು ಬೆಳಗ್ಗೆ ಎದ್ದು ಬದುಕದಾರಿ ನೋಡೋ. ಎದುರು ಯಾರು ಬರ್ತಾರೆ ಅಂತ ಕಾಣೋದಿಲ್ಲ ನಿನಗೆ. ರೀ ಏನ್ರಿ ಬೆಳಗಾಗಿ ಅವನ ಮೇಲೆ ರೇಗ್ತೀರಾ? ಇನ್ಸ್ಪೆಕ್ಟರ್ ಡ್ರೆಸ್ ಹಾಕಿದ್ರು ಪಾಟ್ ಮಾಡ್ತಿರಲ್ರಿ. ಪಾಪ ನನ್ ಕಂದ ಬೆಳಗಿಂದ ಎಷ್ಟು ಕಷ್ಟಪಟ್ಟಿದ್ದಾನೆ. ತಗೋಪ್ಪ ಹಾಲು ಕುಡಿ. ಬೆಳಗ್ಗೆಯಿಂದ ಕಾಫಿ ಕಾಫಿ ಅಂತ ನಾನು ಗಂಟ್ಲು ಹರ್ಕೋತಾ ಇದ್ದೀನಿ. ಒಂದೊಟ್ಟ ಕಾಫಿ ಬರೋಲ್ಲ. ಹಾಲು ತಂದಿದ್ಯೇನು? ಕೊಡಿಸು ಕೊಡಿಸು. ಚೆನ್ನಾಗಿ ಕೊಡಲು ಮೈ ಬೆಳೆಸಿ ಗೂಳಿಯಾಗಿ ಬೀದಿರೋದ್ರ ಮೂಳೆ ಮುರಿತಾರೆ. ದಿನಕ್ಕೊಂದು ಕೇಸ್ ತರ್ತಾರೆ. ಲೈಟ್ ಆಡ್ಲ ಏನೋ ಮಾಡ್ದೆ ನಿನ್ನೆ. ಮೊನ್ನೆ ಕೇಸ್ ತಾನೆ ಡ್ಯಾಡಿ, ಅದಕ್ಕಾಗ್ಲೇ ಬೈದಾಯ್ತಲ್ಲ. ಅದಲ್ಲ ನಿನ್ನೆ. ಒಂದ್ ನಿಮಿಷ ಡ್ಯಾಡಿ, ನಾನು ಇನ್ನೊಂದು ನಿಮಿಷ ತಡವಾಗಿ ಹೋಗಿದ್ರೆ ಅದೇ ಹುಡುಗಿ ಮಾನ ಹೋಗಿ ಅವಳು ಬಹಳ ಹಾಳಾಗಿರೋದು. ಏನ್ ಯಾಕೆ ಹೋದೆ ಅದಕ್ಕೆ? ನಮಗೆ ಹೇಳಿದ್ರೆ ನಾವು ನೋಡ್ಕೊತಾ ಇದ್ವಿ. ನೋಡ್ತೀರಿ ನೋಡ್ತೀರಿ, ಹೆಣ್ಣಿನ ಮಾನ ಹಾಳಾಗಿ ಅವಳ ದೇಹ ಮಣ್ಸರತ್ಕೆ ಹೋಗ್ತಿದ್ರು ಅಷ್ಟೇ. ರಾಧಾ, ನಿನ್ನ ಮಗನ ಪುಂಡಾಟಿಗೆ ಮೇಲಿನ ಅಧಿಕಾರ ಗೊತ್ತಾಗಿ ಮೇಲಿನ ಮೇಲೆ ರಿಪೋರ್ಟ್ ಬರ್ತಾ ಇದೆ. ಕುಮಾರ್, ಇದೇ ಕೊನೆ ವಾರ್ನಿಂಗ್ ನಿನಗೆ. ಇನ್ನೊಂದ್ಸಾರಿ ಈ ತರ ಕಂಪ್ಲೇಂಟ್ ಏನಾದ್ರು ಬಂತು, ಮಗ ನಮ್ಮ ಮಮತೆ ಮರೆತು ನನ್ನ ಡ್ಯೂಟಿ ನಾ ಮಾಡಬೇಕಾಗತ್ತೆ. ಪುರುಷ ನಿಮ್ಮಪ್ಪ ಏನೇನೋ ಹೇಳ್ದಂತ ಮನ್ಸಿಗೆ ಬೇಜಾರು ಮಾಡ್ಕೋಬೇಡಪ್ಪ. ಮೊದ್ಲಿಂದ ಅವ್ರ ಸ್ವಭಾವ ನಿಂಗೆ ಗೊತ್ತಿಲ್ವಾ? ಎಷ್ಟೇ ಆಗ್ಲಿ ಅವ್ರ ಪೊಲೀಸ್ ಇನ್ಸ್ಪೆಕ್ಟ್ರು, ಕೋಪ ಅನ್ನೋದು ಮುಗಿಂತದಿಲ್ಲೇ ಇರುತ್ತೆ. ಇನ್ ಬೇಜಾರು ಮಾಡ್ಕೋಬೇಡಪ್ಪ. ಚೇಚೆ, ನಾನು ಅದಕ್ಕೆ ಯೋಚನೆ ಮಾಡ್ತಿಲ್ಲಪ್ಪ. ನ್ಯಾಯ ಕಾಲಾನೇ ಇಲ್ವಲ್ಲ. ಒಳ್ಳೆ ಕೆಲಸ ಮಾಡೋರ್ಗೆ ಕೆಟ್ಟ ಹೆಸರು, ಕೆಟ್ಟ ಕೆಲಸ ಮಾಡೋ ಬದುಕೋರ್ಗೆ ಒಳ್ಳೆ ಹೆಸರು, ಕೀರ್ತಿ, ಪ್ರತಿಷ್ಠೆ ಎಲ್ಲ. ಎಂತ ವಿಚಿತ್ರ ಪ್ರಪಂಚ ನಮ್ಮ ಇದು. ನೋಡ್ ಕುಮಾರ್, ನಿನ್ ಒಳ್ಳೇದಕ್ಕೆ ಹೇಳ್ತಾ ಇದ್ದೆ. ಹಿಂದೆ ಮುಂದೆ ಗೊತ್ತಿದ್ದೆ, ದುಡ್ಡಿಗೆ ಅನಾಹುತ ಮಾಡ್ಕೋಬೇಡಪ್ಪ. ನಿಂಗೆ ನಿಂಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನನ್ ಕೆಲ್ಸ ಕಟ್ಕೊಳಕ್ಕಾಗಲ್ಲಪ್ಪ, ನನ್ ಕೆಲ್ಸ ಕಟ್ಕೊಳಕ್ಕಾಗಲ್ಲ. ನೀನ್ ಹೆದರ್ಕೋಬೇಡಮ್ಮ, ನನ್ಗೇನು ಆಗಲ್ಲ. ನಿನ್ನ ಪ್ರೀತಿಯನ್ನು ಅಮೃತ ಕುಡಿದಿದ್ದೆ. ನಿನ್ನ ಅಪ್ಪನ ಆಶೀರ್ವಾದ ನನಗೆ ವಜ್ರದ ಕಬ್ಸ್ದಾಗೆ ಬೆಂಗಾವಲಾಗಿರುತ್ತೆ. ನಾನ್ ಕೆಟ್ಟ ಕೆಲ್ಸಕ್ಕೆ ಹೋಗಲ್ಲ ಅನ್ನೋ ಧೈರ್ಯ ನಿನ್ಗಿದ್ರೆ ಸಾಕಮ್ಮ. ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ, ನೀನ್ ಧೈರ್ಯವಾಗಿರಮ್ಮ. ಸವಿಯನ್ನು ಸಾಗ
ಚಿಮ್ಮಿತು ಹೊಮ್ಮಿತು ಸಿನ ಸನಿಹದ ಭಾವನೆಯಲ್ಲಿ ಅನುಪಮ ಅನುಭವ ಇತ್ತು ಹನಿ ಹನಿ ಮುತ್ತು ಆಗುತ್ತಲಿತ್ತು ಸ್ವಾತಿಯ ಮಳೆಯದು ಬಿರಿತ್ತು ಸೊಗಸಿನ ಸನಿಹದ ಭಾವನೆಯಲ್ಲಿ ಅನುಪಮ ಅನುಭವ ಇತ್ತು ಚಿಮ್ಮಿತು ಚಿಮ್ಮಿತು ಹೊಮ್ಮಿತು ಮಿಂಚಿತು ಹೊಂಚಿತು ಹರಸಿತು ಹರಿಸಿತು ಹಾಡಿತು ಹಾರಿತು ಗೆಲುವಿನ ಹರುಷದ ಹೊನಲು ಕೊಡೆದು ಬಾಳಿನ ಕಡಲು ಕೊಡೆದು ಬಾಳಿನ ಕಡಲು ಕೊಡೆದು ಬಾಳಿನ ಕಡಲು ನೀವೇಳೋದೆಲ್ಲ ಅರ್ಥ ಆಯ್ತು ಕಣ್ರು ಈ ನಂಜ ಮನಸ್ಸು ಮಾಡಿದ್ರೆ ಕೋಳಿ ಉಂಜಿ ಆಯ್ತದೆ ಉಂಜ ಕೋಳಿ ಆಯ್ತದೆ ಒಟ್ಟಾರೆ ನೀವು ಹೇಳೋದೇನು ಒತ್ತಾರೆಯಿಂದ ಸಂಜೆವರೆಗೂ ಕಲ್ಲು ಆಯ್ದು ಆಯ್ದು ಕೈಯೆಲ್ಲ ಸೌದೋಗೈತೆ ಒಸಿ ಕೂಲಿ ಜಾಸ್ತಿ ಕೊಡ್ಸಿ ಅಂತ ತಾನೆ ಅದ್ ನನ್ನ ಗುರಿ ಅಷ್ಟು ಮಾಡಿ ಪುಣ್ಯ ಕಟ್ಕೊಳ್ಳಿ ನಾನು ನೋಡ್ಯ ಒಂದು ಗೋಣಿ ಚೀಲ ತಕ್ಕಂಬ ಕಟ್ಕೊತೀನಿ ಹೋಗ್ರವಾಗ್ರ ಕಲ ಐರೋ ಐರೋ ನಿಮ್ಗೂ ಅದೇ ಕೆಲಸ ಬರ್ದು ಬಿಡ್ತು ನೋಡು ಎರಡು ಮಕ್ಕಳು ಯಾರು ನಾ ಅಣ್ಣ ಅನ್ಕೂಡ್ದು ಅಂದು ಬಿಟ್ರೆ ನನ್ನ ಮೈಯೆಲ್ಲ ಉಳ್ಳಾಡಂಗ ಆಗ್ಬಿಡ್ತದೆ ಇದು ಬೇರೆ ಬಿಸಾಕು ನಂಜಪ್ಪ ಅನ್ನು ನಂಜಯ್ಯ ಅನ್ನು ನಂಜನ್ನು ನನ್ನ ಮಗವಾಡ ಆಯ್ತದೆ ಕಳ್ಳಾಪುರಿ ಎಡಿಯವ್ರಿಗೆ ಯಾತ್ರೆಗೆ ಹೋಗಿದ್ದೆ ಅಲ್ಲಿ ಬಸವನ್ಗೆ ಕಳ್ಳಾಪುರಿ ತಿನ್ನಿಸ್ತಿದ್ರು ಆ ನಿನ್ ಜಪ್ತಿ ಬತ್ತು ತಂದು ಬಿಟ್ಟೆ ತಿನ್ನು ಕಳ್ಳಾಪುರಿ ತಿನ್ನು ಅಂದ್ರೆ ಕೈನ ಕಚ್ಬಿಡ್ತೀಯಲ್ಲ ಬೇಡ ಅಲ್ಲಿ ಕೊಲ್ಲಿನ ಪಟ್ಟೆ ಐತೆ ಅಲ್ಲಿ ಕುಂತ್ಕೊಂಡು ತಿನ್ನೋವ ತೋಪುರಿ ತಿಂತಾ ಇರೋ ನಾ ನಿನ್ನ ನೋಡ್ತಾ ಇರ್ತೀನಿ ನಿನ್ ಕೆನ್ನೆ ಪತಾಸು ನಿನ್ ಕಣ್ಣು ಕಲ್ಯಾಣ ಕಲ್ಯಾಣ ಏನಂತೆ ತಿನ್ನು ತಿನ್ ನಾನು ತಿಂತೀನಿ ತಿನ್ನು ಯಾರೇ ಹಿಂದಿರ್ಬೇಕು ನಿಂಕಿ ನಾಳೆ ಕಲ್ಯಾಣ ಸೇವೆ ತಕ್ಕೊಂಬತ್ತೀನಿ ಗಿಲಾಟಿ ತಕ್ಕೊಂಬತ್ತೀನಿ ಜಾಮೂನ ತಕ್ಕೊಂಬತ್ತೀನಿ ಸುಧಕ್ಕ ಚೆನ್ನಾಗಿದ್ದೀರಾ ಹಾ ನಂಜಣ್ಣ ಸುರಮ್ಮರ ಯಾವ ಬಂದ್ರೆ ಶಾನೆ ಏಟನ್ ಬಿಡಲಿಲ್ಲ ಚಂದ ಹಾಕಿದ್ದೀರಾ ಆ ಕತೆ ಯಾಕೆ ಹೇಳ್ತೀರಾ ಯಾಕೆ ಅಣ್ಣಂಗೆ ಏನಾಯ್ತು ಅವ್ರಿಗೆ ಬರೀ ನಿಮ್ದೇ ಚಿಂತೆ ಉಂಡಿದ್ದೀರೋ ಉಪಾಸದಿರೋ ಮಲಗಿದ್ದೀರೋ ಎದ್ದಿದ್ದೀರೋ ಓದ್ತಾ ಇದ್ದೀರೋ ಊರೆಲ್ಲ ಓಡಾಡ್ತಿದ್ದೀರೋ ಹೆಂಗಿದ್ದೀರೋ ಯಾಗಿದ್ದೀರೋ ಅವ್ರಿಗೆ ಬರೀ ನಿಮ್ದೇ ಚಿಂತೆ ಹೌದಾ ಬನ್ನಿ ಮನೆಗೆ ಹೋಗೋಣ ರತ್ನ ಕುತ್ಕೋಬಾರ್ದು ಶಿವ ಶಿವಾಯನ ಬಾರದೆ ಶಿವನೇ ಜಗವೆಲ್ಲ ಶಿವನೇ ಪ್ರಾಣವೆಲ್ಲ ಶಿವನೊಲುಮೆ ಇರದವರೆಲ್ಲ ಮಾನವರೇ ಅಲ್ಲ ಜಗದಿ ಶಿವ
ಇವರಿಗೆಲ್ಲ ಇವತ್ತಿಂದ 10 ರೂಪಾಯಿ ಹೆಚ್ಚಿಗೆ ಕೊಡಪ್ಪ ಯಾಕೆಂದ್ರೆ ಇದು ನಮ್ಮಪ್ಪ ಶಿವನ ಪ್ರೇರ ಆಗಿ ಬುದ್ಧಿ ನೀವು ಮನಸಲ್ಲ ಬುದ್ಧಿ ನಮ್ಮ ಊರಿಗೆ ದೇವರು ಇದ್ದಂಗೆ ನಮ್ಮ ಮನಸ್ಸಿನಾಗಿರೋದನ್ನ ಕೇಳಕ್ಕೆ ಮುಂಚೆ ನೀವೇ ತಿಳ್ಕೊಂಡ್ಬಿಟ್ರಿ ಬುದ್ಧಿ ನಿಮ್ತ ದುಡ್ಡಿಸ್ಕಣಕ್ಕೆ ನನಗೆ ಬೋಸ್ ಅಂತ ಆಗ್ತದೆ ಬುದ್ಧಿ ಯಾಕ್ರಪ್ಪ ಒಂದಲ್ಲಿ ಬಿದ್ದಿರೋ ಕಲ್ಲಿಗೆ ಕೈ ತುಂಬಾ ದುಡ್ಡು ಕೊಡ್ತೀರಾ ನಮಗೆ ಇಟ್ಟು ಬಟ್ಟೆ ಕೊಡ್ತೀರಾ ಶಿವ 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 ತಪ್ಪು ತಪ್ಪು ನೀವು ತಂದಿರೋದು ಸಾಮಾನ್ಯವಾದ ಕಲ್ಲುಗಳಲ್ಲ ಕಣ್ರಪ್ಪ ಈ ಊರಿನಲ್ಲಿ ಸಾಕ್ಷಾತ್ ಪರಮೇಶ್ವರನೇ ಮೈ ಮರೆತು ತಾಂಡವ ನೃತ್ಯ ಆಡಿದಾಗ ಅವನ ಕಾಲಿಂದ ಊದಿರದ ಗೆಜ್ಜೆಗಳು ಕಣ್ರಯ್ಯ ಈ ಕಲ್ಲು ಈ ದೇವರ ಕಲ್ಲು ಆ ದೇವರಿಗೆ ಶಿವಾರ್ಪಣ ಇಂಥ ಕಲ್ಲುಗಳನ್ನು ತಂದುಕೊಟ್ಟ ನಿಮ್ಮ ಕೈಯಿ ಬರಿದಾಗಿರಬಾರದು ನೀವು ನಗು ನಗುತ್ತಾ ಇದ್ರೆ ಶಿವನಿಗೆ ಹೂ ಹಾಕಿದಾಗೆ ನಿಮ್ಮ ಮಾತಿನಲ್ಲಿ ತೃಪ್ತಿ ಇದ್ರೆ ಶಿವಮಂತ್ರ ಜಪಿಸಾಗೆ ಕಣ್ರಪ್ಪ ಈ ಊರಿನಲ್ಲಿ ಹುಟ್ಟಿದ ನಿಮ್ಮೆಲ್ಲರ ಜನ್ಮ ಸಾರ್ಥಕವಾಯಿತು ಹೌದು ಸರ್ ನೀವು ಹೇಳೋ ಮಾತಿನಲ್ಲಿ ನಿಜವಾಗ್ಲೂ ಸತ್ಯ ಇದೆ ನಮಸ್ಕಾರ ಇದ್ದಕ್ಕಿದ್ದಾಗೆ ಎರಡ್ ದಿನ ರಜೆ ಇತ್ತು ಅದಕ್ಕೆ ಬಂದೆ ಒಳ್ಳೇದಾಯ್ತು ಬಿಡು ತಿರುಗಿ ಯಾವಾಗ ಹೋಗ್ತೀಯಾ ಇದೇನ ನನ್ ಬರ್ತಿದ್ದಂಗೆ ಯಾವಾಗ ಹೋಗ್ತೀಯ ಅಂತ ಕೇಳ್ತಿದ್ಯಾ ಚೇಚೆ ಆಗಲ್ಲಮ್ಮ ಪಟ್ಟಣದಿಂದ ನೀನಿಲ್ಲಿ ಬರುದೇ ಅಪರೂಪ ಬಂದ್ರು ಒಂದ್ ದಿವ್ಸನು ಇಲ್ಲಿರುದಿಲ್ಲ ಈಗ ಬರ್ತೀಯಾ ಹಾಗ ಹೊರಟೋಗ್ತೀಯಾ ಅದಕ್ಕೆ ಕೇಳಿದೆ ಅಷ್ಟೇ ಸರಿ ಸರಿ ಒಳಗೋಗಮ್ಮ ಭಾರತ್ನ ಚಂದ್ರು ನಿನ್ ತಂಗಿ ಇಷ್ಟಿದ್ಲು ಈಗ ಎದೆ ಹತ್ರ ಬೆಳೆದ್ ಬಿಟ್ಟಿದ್ದಾಳಲ್ಲಪ್ಪ ಇನ್ ನಿಧಾನ ಮಾಡಬಾರ್ದು ಆದಷ್ಟು ಬೇಗ ಅವಳಿಗೆ ಮದುವೆ ಮಾಡ್ಬಿಡ್ಬೇಕು ನಿಮ್ ಋಣ ಹ್ಯಾಕ್ ತೀರಿಸ್ಬೇಕು ಅಂತಾನೆ ನನ್ ಗೊತ್ತಾಗ್ತಿಲ್ಲ ತಂದೆ ತಾಯಿ ಇಲ್ಲದ ನಮ್ಮನ್ನ ನಿಮ್ ಸ್ವಂತ ಮಕ್ಕಳಾಗ ನೋಡ್ಕೋತಿದ್ದೀರ ಇನ್ಯಾ ತಡ ತಂಟೆ ಬಾರಿಸಿ ಸಂಕ ಊದಿಸ್ಬಿಡು ಧ್ಯಾನ ತಗೊಂಡೋಗೋದಕ್ಕೆ ಕಣಲು ವಾಲ್ಗಾನ ಹೋಗಿ ನಾಲ್ಗೆ ತಡವರ್ಸಿ ಶಂಕ ಅಂತ ಬಂದ್ಬಿಡ್ತು ನೋಡಿ ಚಂದ್ರು ಆದಷ್ಟು ಬೇಗ ಈ ಕಾರ್ಯ ಮಾಡ್ಬಿಡು ನಾನೇ ಮುಂದಿಂತು ನಿನ್ ತಂಗಿ ಮದುವೆ ಮಾಡ್ತೀನಿ ನಂಜ ಶಿವ ಅಪ್ಪಣೆ ಮಾಡಬೇಕು ಈ ದೇವರ ಕಲ್ಲುಗಳನ್ನೆಲ್ಲ ನಮ್ ದೇವಸ್ಥಾನಕ್ಕೆ ತಲುಪಿಸು ನನಗೂಡಿ ಈ ನಂಜನಿಗೆ ಹೇಳ್ಬಿಡ್ತು ಅಂದ್ರೆ ಶಿವನಿಗೆ ಮುಡ್ಕಂಗ ಲೆಕ್ಕ ಜೊಂಜ ಕೈಲಾಸದಲ್ಲಿ ನಮ್ಮಪ್ಪ ಶಿವನಿಗೆ ತುಂಬಾ ಸಹಾಯ ಮಾಡಿರೋ ಮಹಾನಂದಿ ಅವತಾರ ಈ ಕಾಳ ಸುತ್ತ ಅನ್ನ ಹಾಕಿದ್ರೆ ಸಾಕು ನಿಯತ್ತಿಂದ ಕತ್ತು ಬಗ್ಸಿ ಸೇವೆ ಮಾಡು ಈ ಭೈರವ ಇವೆರಡರ ಯೋಗಕ್ಷೇಮ ನಿನಗೆ ಸೇರಿದ್ದು ಸರಿಯಪ್ಪ ಅವರೇ ಯಾಕೆ ಅಂದ್ರೆ ಇವುಗಳ ಮೇಲೆ ನನಗೆ ಬಲು ಪ್ರಾಣ ನೋಡ್ಕೋ ನಿನ್ನ ಮಗ ಎಷ್ಟು ಸುಂದರವಾಗಿದೆ ಅಂತ ಹುಚ್ಚುಡುಗಿ ನಿನಗ್ ಪೌಡರ್ ಸ್ನೋ ಅಷ್ಟು ಇಷ್ಟ ಅಂತ ಗೊತ್ತಾಗಿದ್ರೆ ಒಂದೆರಡು ಡಜನ್ ತಂದ್ಕೊಡ್ತಿದ್ದೆ ಅದೆಲ್ಲ ಇಲ್ದೇನೆ ನಿನ್ ಚೆನ್ನಾಗಿರೋದು ಗೊತ್ತಾ ಅಪ್ಪ ರಾಮ ಅಂದಾಗೆ ವಿಷಯ ಗೊತ್ತಾ ಏನೇನ ನಮ್ ಸಾಹುಕಾರ್ಯ ಮುಂದೆ ನಿಂತು ನಿಂಗ್ ಮದುವೆ ಮಾಡ್ತಾರಂತೆ ಹೋಗೋಣ ಓಹೋ ಅಮ್ಮ ಅವ್ರ ಮದುವೆನೇ ಬೇಡೋನು ನೀನು ಮದುವೆ ಮಾಡಿ ಮುಗಿಸಿದ್ರೆ ನನ್ ಜವಾಬ್ದಾರಿ ಕಳೆದಕ್ಕಾಗತ್ತೆ ಅದು ಅಲ್ಲದೆ ಅಪ್ಪ ಅಮ್ಮನ ಆತ್ಮಕ್ಕೂ ಶಾಂತಿ ಸಿಗುತ್ತೆ ನೀನು ನನ್ನಲ್ಲಿ ಎಷ್ಟೊಂದು ಪ್ರೀತಿ ಹುಚ್ಚುಡುಗಿ ತಂಗಿ ಅಂದ್ಮೇಲೆ ಯಾವ ಅಣ್ಣನ ತಾನೇ ಪ್ರೀತಿ ಇರಲ್ಲ ಮದುವೆ ಆದ್ಮೇಲೆ ತವರನ್ನು ಮರಿಲೇಬೇಕಮ್ಮ ಮರಿಲೇಬೇಕು ನಿನ್ನ ವ್ಯವಹಾರಕ್ಕೆಲ್ಲ ನಾನ್ ಬಿಹಾರಿ ಬೀದಿಲ್ ಬಿದ್ದಿದ್ದ ಕಲ್ಲಿಗೆ ಬೆಲೆ ಕೊಡಿಸ್ತೆ ಇಲ್ಲ ಅಂತ ಹೇಳಿದವ್ರು ಯಾರು ವ್ಯಾಪಾರ ಶುರು ಮಾಡಿದಾಗ 50-50% ಕೊಡ್ತೀನಿ ಅಂತ ಸುಳ್ಳು ಹೇಳಿ ನನ್ನ ಊರು ಕಳಿಸ್ತೆ ಇಲ್ಲ ಅಂತ ಹೇಳಿದವ್ರು ಯಾರು ನಾನು ಕೇಳಿದಾಗಲೆಲ್ಲ ಈಗ ಕೊಡ್ತೀನಿ ಆಗ ಕೊಡ್ತೀನಿ ಅಂತ ಮೋಸ ಮಾಡ್ತಾ ಇದ್ಯಾ ಇಲ್ಲ ಅಂತ ಹೇಳಿದವ್ರು ಯಾರು ವಿಜೇಂದ್ರ ನೀನ್ ಬಂದ್ಮೇಲೆ ಸೇರ್ಬೋದು ಅದು ನನಗಲ್ಲ ಒಳ್ಳೆ ಮಾತಲ್ಲಿ ನಾನು ಭಾಗ ಕೊಟ್ಬಿಡು ಕೊಡ್ತೀನಿ ಖಂಡಿತವಾಗಿ ಕೊಡ್ತೀನಿ ನಿನ್ಗೆ ಯಾವ್ದ್ರಲ್ಲಿ ಭಾಗ ಬೇಕು ಹೇಳು ದೊಡ್ಡಿನಲ್ಲ ಇಲ್ಲ ನಿನ್ ದೇಹದಲ್ಲ ನನ್ನೇ ಹೆದರ್ಸ್ತಾ ಇದೀಯಾ ನೀನ್ ಮಾಡ್ತಾ ಇರೋ ಲುಚ್ಚ ಕೆಲಸ ಇಲ್ಲ
ಪೊಲೀಸ್ ತಿಳಿಸಿರಿ ನಾ ಕಂಬಿ ಎಣಿಸೋ ಮಾಡಲಿಲ್ಲ. ನನ್ನ ಹೆಸರು ಮಹೇಂದ್ರನೇ ಅಲ್ಲ. ಮಹೇಂದ್ರಂಗೆ ಬೇಗ ಮಣ್ಣಾಗ್ಬೇಕು ಅಂತ ಬಲು ಆಸೆ. ಜಂಜಾರಿ ಶಿವಾರ್ಪಣ. ಸುಧಾ ಬಾ ಮಾ ಕೂತ್ಕ. ನಿಮ್ ನೂರು ವರ್ಷ ಆಯಸ್ಸು, ನಿನ್ನೆ ಶಾಲೆ ಮಾತಾಡ್ಕೊಳ್ತಿದ್ವಿ, ಅಷ್ಟೊಳಗೆ ನೀವೇ ಬಂದ್ಬಿಟ್ರಲ್ಲ. ಇನ್ನೇನು, ಪ್ರಾಯಕ್ ಬಂದಾಯ್ತು, ಕಾಲೇಜ್ ಮೇಲೆ ಚತ್ತಾಯ್ತು, ಮದುವೆ ಮಾಡಿ ಮುಗಿಸಿ ಬಿಡ್ಬೇಕು ಅನ್ಕೊಳ್ತಿದ್ದೀನಿ. ಹೌದಮ್ಮ, ನಾಳೆನೆ ಒಬ್ಬ ವರ ಬರ್ತಾ ಇದ್ದಾನೆ, ನೀನು ಅವನ್ ನೋಡಿ ಮೆಚ್ಕೊಂಡ್ಬಿಟ್ರೆ ಈ ವರ್ಷನೇ ನಿನ್ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತಿದ್ದೀನಿ. ನನ್ ಮದ್ವೆಗೆ ಈಗಲೇ ಏನನ್ನ ಅವಸರ? ಹಂಗಂದ್ರೆ ಹಂಗೆ ದಿರುಗಿ ಉರುಳ್ತಾ ಉರುಳ್ತಾ ಪ್ರಾಯ ಉಳಿತದ? ಕಬ್ಬಣ ಕಾವಿರವಾಗ್ಲೇ ತೊಟ್ಟು ಬಿಡ್ಬೇಕು. ಬಿಟ್ಟುವ ನಾವು ಕೆಟ್ಟಿವಿ, ನಾ ಹೇಳಿ ಸರಿನಾ ಕೆಪ್ಪ? ಸರಿ ಕಣ. ನಾಡಿದ್ ನನ್ಗೆ ಎಕ್ಸಾಮು, ನಾನ್ ಸರಿಯಾಗಿ ಓದ್ಕೋಬೇಕಪ್ಪ, ನಾನು ಊರಿಗೆ ಹೋಗ್ತೀನಿ. ನೋಡಮ್ಮ, ಪರೀಕ್ಷೆ ಮುಗಿದ ಮೇಲೂ ಮದ್ವೆ ಮುಂದಕ್ಕೆ ಹಾಕ್ಬೇಡ. ಹುಡುಗಿ ಅನ್ನಾಣಿ ಸಾವುಕಾರನೇ ಮುಂದೆ ನಿಂತು ನೀವು ಮದುವೆ ಮಾಡ್ತಾರಂತೆ. ಅಮ್ಮವ್ರು ಮದುವೆನೇ ಬೇಡವನು. ಹಾ
समाधान शिव शिव एंथ अन्याय नमूर्गे रत्नदे हूड़ी अन्याय कण मच्चकड़ शिव शिव समाधान मो चंद्र समाधान मो याको हीगायती हूड़ी नन गौकर नन गौकर ಹಂಗಾದ್ರೆ ಇದು ಆತ್ಮಹತ್ಯ ಅಲ್ಲ ಪ್ರಾಣಹತ್ಯ. ಕಾಲು ತೊಳ್ಕೊಳಕ್ಕೆ ಅಂತ ನೀರು ಬಂದವಳೆ ಸಾಕಂತ ಕಾಲು ಜಾರೈತೆ ಅದಕ್ಕಂತ ಪ್ರಾಣ ಹೋಗೈತೆ. ಸಾವುಕಾರ್ರೆ ನಾ ಹೇಳಿದ್ದು ಸರಿನ ಶಿವ ಯಾರೇ ಏನೇನ್ ಬರ್ದವನು ಸತ್ಸಕಾಯ್ತದ ಚಂದ್ರು ಎಲ್ಲಪ್ಪ ಸಮಾಧಾನ ತಕ್ಕ ಏ ರಾಧಾ ರಾಧಾ ಕಳ್ತನ ಶುರು ಮಾಡಿದಾನೆ ನಾಳೆ ಕೊಲೆನೂ ಮಾಡ್ತಾನೆ ಇವನು ಜಾಕನ ನೆಂದೋ ಬರ್ತಿದ್ದೀನಿ ಕಣೆ ಕಳ್ತನ ಮಾಡ್ತೀಯ ಇಲ್ವೋ ಡ್ಯಾಡಿ ನನ್ನ ಮಾತು ಸ್ವಲ್ಪ ಐ ಡೋಂಟ್ ವಾಂಟ್ ಎನಿ ಎಕ್ಸ್‌ಪ್ಲನೇಷನ್ ಆನ್ಸರ್ ಟು ದಿ ಪಾಯಿಂಟ್ ಏ ಹುಡುಗಿ ಹತ್ರ ಕಳ್ತನ ಮಾಡಿದ್ಯೋ ಕಳ್ತನ ಮಾಡಿದ್ದೇನೋ ನಿಜ ಅದಕ್ಕೆ ಸಂಗತನ ಬೇಡ ಯಾಕೆ ಕಳ್ತನ ಮಾಡ್ದೆ ಕಳ್ತನ ಮಾಡಬೇಕು ಅನ್ನಿಸ್ತು ಮಾಡ್ದೆ ಅಂದ್ರೆ ಕೊಲೆ ಮಾಡಬೇಕು ಅನ್ನಿಸ್ತು ಕೊಲೆನೂ ಮಾಡ್ತೀಯ ಐ ಆಮ್ ಸಾರಿ ಡ್ಯಾಡಿ ಕಂಪ್ಲೀಟ್ ಅಲ್ಲಿ ಇಲ್ದಿರೋ ಪ್ರಶ್ನೆ ಕೇಳೋದಿಕ್ಕೆ ನಿಮಗೆ ಅಧಿಕಾರ ಇಲ್ಲ ಅದಕ್ಕೆ ಕಾನೂನು ಹೇಳ್ಕೊಡ್ತೀನೋ ಗೊತ್ತಿಲ್ಲದೆ ಇದ್ರೆ ಹೇಳು ಅಪ್ಪ ಎಕ್ಸ್ಕ್ಯೂಸ್ ಸರ್ ಕದ್ದೆ ಅಂತ ನೀವು ಹೇಳ್ತಾ ಇದ್ದೀರಾ ಕದ್ದೆ ಅಂತ ಅವರು ಹೇಳ್ತಾ ಇದ್ದಾರೆ ಆದ್ರೆ ಏನ್ ಕದ್ದೆ ಅಂತ ನೀವು ಕೇಳಲೇ ಇಲ್ವಲ್ಲ ಯು ಆರ್ ಕರೆಕ್ಟ್ ಕರೆಕ್ಟ್ ಏನೋ ಕದ್ದೆ ತುಂಬಾ ಬೆಲೆ ಬಾಳೋ ವಸ್ತುಪ್ಪ ಕೊಡ್ಬಿಡ ಅದನ್ನ ಕೊಡಕ ಆಗಲ್ಲಪ್ಪ ಏ ಕೊಡ್ಬಿಡ ಅದನ್ನ ಸರ್ ಅವರು ಕದ್ದಿರೋದು ನನ್ನ ಹೃದಯನ ಅದನ್ನ ಕೊಡ್ಬಿಡ ಹಾರ್ಟ್ ವಾಟ್ ಹೃದಯ ಹೆಕ್ಕಿಲುಕ್ಕೆ ನನ್ನ ಚಂದ್ರಮ್ಮ ಕೊಡಮ್ಮ ನಿಮ್ಮ ಇಬ್ಬರ ಪ್ರೇಮ ಈ ಡ್ರಾಮಾ ದನ ಮುಗಿದವರು ನೀನು ಇವನ ಮದುವೆ ಆಗ್ತೀಯ ಸಾಧ್ಯವಿಲ್ಲ ಇವನು ಯಾರು ಏನು ಅಂತ ನಿನಗೆ ಗೊತ್ತಾ ಏನ್ರಿ ಇಂತ ಹುಡುಗಿ ನಮ್ಮ ಸೊಸೆ ಆಗ್ಬೇಕಾದ್ರೆ ನಾವು ಪುಣ್ಯ ಮಾಡಿರ್ಬೇಕು ಒಪ್ಪಿಗೆ ಅಂತ ಹೇಳ್ಬಿಟ್ರಿ ಮದುವೆ ಆದ್ರೆ ಪುಂಡಾಟ ನೋಡೋದಕ್ಕೆ ಬಯಸ್ಕೊಳ್ಳೋದು ತಪ್ಪುತ್ತೆ ಒಪ್ಪಿಗೆ ಅಂತ ಹೇಳ್ರಿ ಏನೋ ಈ ತುಂಟು ಹುಡುಗಿ ಕೈಲಿ ನಿನ್ನ ಮಗನಿಗೆ ಮೂಗು ದಾರ ಹಾಕ್ಬೇಕು ಡಿಸೈಡ್ ಮಾಡ್ಬಿಟ್ಯಾ ಮದುವೆ ಅನ್ನೋದು ಅಷ್ಟು ಹುಡುಗಾಟ ಅಲ್ಲ ನಾವು ಓಕೆ ಅನ್ಬೇಕಾದ್ರೆ ಸ್ವಲ್ಪ ಕಾಲಾವಕಾಶ ಬೇಕು ಎಲ್ಲಿ ಅವ್ರು ಕುಮಾರ್ 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 ಸ್ವರ್ಗ ಕಾಣೋಣ
ಹೇಗೆ ಮೊಗ್ಗು ನಕ್ಕರೆ ತಾನೆ ಹೋವೆ ಆಗುವುದು, ಮುದ್ದಿನ ಮಗುವು ನಕ್ಕರೆ ತಾನೆ ಅಂದವು ಹೆಚ್ಚುವುದು, ಮಲ್ಲಿಗೆ ಮೊಗ್ಗು ನಕ್ಕರೆ ತಾನೆ ಹೋವೆ ಆಗುವುದು, ಮುದ್ದಿನ ಮಗು ನಕ್ಕರೆ ತಾನೆ ಅಂದವು ಹೆಚ್ಚುವುದು, ಬಾನಲು ಚಂದಿರ ನಕ್ಕರೆ ತಾನೆ ಹುಣ್ಣಿಮೆ ಕಾಣುವುದು, ಹುಣ್ಣಿಮೆ ಕಾಣುವುದು, ನಕ್ಕರೆ ತಾನೆ ಬದುಕಲಿ ಸಂತಸ ಉಕ್ಕಿ ಹರಿಯುವುದು, ವಜ್ರಕ್ಕೂ ಏನ್ ಸಂಬಂಧ ಹೇಳು? ನಾನು ಬೇಕು ಅಂತ ಮಾಡಿದ್ರು, ಅವರಿಬ್ರು ಅನುಮಾನ ಬರೋ ಹಾಗೆ ನಡ್ಕೊಂಡು ಅದಕ್ಕೆ ನಾನು ತಮಾಷೆ ಮಾಡಿದೆ. ಇದು ನಿಜವಾನು ನನ್ನ ತಪ್ಪಿಲ್ಲಪ್ಪ. ನಿಂದೇ ತಪ್ಪಿಲ್ಲ ಅಂತ ನೀನು ಹೇಳ್ಬಿಟ್ರೆ ಆಗೋಯ್ತು. ಅವನೇನೋ ಸಾಯಿಲ ತಗೊಂಡು ಸತ್ತ ಅಂತ ಡಾಕ್ಟರ್ ಸರ್ಟಿಫಿಕೇಟ್ ಕೊಟ್ಟಿದ್ದಕ್ಕೆ ನೀನು ಉಳ್ಕೊಂಡೆ. ನೇಟ್ನಿಂದ ಅವನ್ ಸತ್ತ ತೆರ ಪ್ರೂವ್ ಆಗಿದ್ರೆ ನಿನ್ ಗುದ್ದೆ ಹೇಳ ಹಾಕ್ಬಿಡ್ತಿದ್ರು. ಕಸಡುಗೊಂಡಿರೋದ್ ಕಲ್ಲು ತಂದು ದೇವರು ಕಳಶ ಮಾಡಬೇಕು ಅಂತ ಆಸೆ ಪಟ್ಟಲ್ಲ, ಬೀದಿಯಲ್ಲಿ ಬಿದ್ದಿರೋ ಹೂರು ತಂದು ದೇವರು ಪೂಜೆ ಮಾಡಬೇಕು ಇಟ್ಕೊಂಡಿದ್ದಲ್ಲ, ಎಲ್ಲ ನಿಷ್ಪ್ರಯೋಜನವಾಯ್ತು ಅಪ್ಪ, ನಿಷ್ಪ್ರಯೋಜನವಾಯ್ತು. ನೀ ನನ್ ಮಗನಲ್ಲ, ನಿಜವಾಗ್ಲೇ ಮಗನಾಗಿರಂತ ಕೆಲಸ ಮಾಡ್ತಿರಲಿಲ್ಲ. ಅಪ್ಪ ಅಪ್ಪ, ನಿನ್ ನನ್ ಏನ್ ಬೇಕಾದ್ರೂ ಅಂತ ಚಿತ್ರಹಿಂಸೆ ಕೊಡಿ, ಆದ್ರೆ ಮಗಲ ಅನ್ನೋ ದೊಡ್ಡ ಶಿಕ್ಷೆ ಮಾತ್ರ ಕೊಡ್ಬೇಡಿಪ್ಪ. ಇಲ್ಲ, ಖಂಡಿತ ನೀನು ಮಗನಲ್ಲ.
ಅಮ್ಮ ಅಮ್ಮ ಇನ್ನು ಮುಂದೆ ಅಪ್ಪನ ಕೋಪ ಬರೋ ಹಾಗೆ ನಡೆಕೊಳ್ಳೋದಿಲ್ಲ ಅಮ್ಮ ಆದ್ರೆ ನಾನು ಮಗಾಲವನ ಮಾತು ವಾಪಸ್ ತಗೊಳ್ಳಕ್ಕೆ ಹೇಳಮ್ಮ ಹೇಳಮ್ಮ ಏನಂದ್ರೆ ಇಷ್ಟು ಅಂತ ಹೇಳ್ಕೊಳ್ತಾ ಇದ್ದಾನೆ ಪಾಪ ಕ್ಷಮಿಸು ಓ ನಾನು ಕ್ಷಮಿಸಲ್ಲ ಎಷ್ಟು ಸಾರಿ ಕ್ಷಮಿಸೋದಿ ಉಂಟಾ ಇವನು ನನ್ನ ತಲೆ ಎತ್ತಿರುವ ಹಾಗಿಲ್ಲ ನನ್ನ ಕರ್ತವ್ಯಕ್ಕೆ ಕಳಂಕ ತಂದುಬಿಟ್ಟ ಒಬ್ಬ ತಂದೆ ತಾಯಿ ಹುಟ್ಟಿದ್ರೆ ಇವ್ರು ಇದ್ದ ಕೆಲಸ ಮಾಡ್ತಿರಲ್ಲ ಆದರೆ ಕೊಡ್ತಿದ್ದ ಅಯೋಗ್ಯ ಪವಿತ್ರವಾಗಿರೋ ನಮ್ಮಮ್ಮನ ಮೇಲೆ ಒಂದು ಮಾತಾಡಿದ್ರು ಸಾಕು ನಾನು ನಿಜವಾಗ್ಲೂ ಕೊಲೆಗಾರಾಗಬೇಕಾಗುತ್ತೆ ಪವಿತ್ರಳಾಗಿರೋ ನಮ್ಮ ತಾಯಿ ಹೆಸರಿಗೆ ಮಸಿ ಹಚ್ಚಬೇಡಿಪ್ಪ ನೀ ಓದು ವಿದ್ಯಾವಂತ ನಿಮ್ಮ ಬಾಯಲ್ಲಿಂತ ಮಾತು ಬರಬಾರದು ಬರಕೂಡದು ನಾನು ನಿಮ್ಮ ಮಗ ಹೌದಲ್ವ ಅಂತ ನಿಮಗೆ ಗೊತ್ತಾಗಬೇಕಾದ್ರೆ ನಮ್ಮ ಅಮ್ಮನ ಕೇಳಿಪ್ಪ ಅಮ್ಮ ಹೇಳಮ್ಮ ನನ್ನ ಮೇಲೆ ಕೋಪಕ್ಕೆ ಅಪ್ಪ ಬಾಯಿ ಬಂದಾಗ ಮಾತಾಡ್ತಾ ಇದ್ರೆ ನಾನೇ ನಿನ್ನ ಮಗ ಅಂತ ಜೋರ ಕೂಗಿ ಹೇಳಮ್ಮ ಕುಮಾರ್ ನೀ ನನ್ನ ಮಗನೇನ ಹೇಳಿ ಹೇಳಿ ಚೆನ್ನಾಗಿ ಕೇಳಿ ನೀವು ನನ್ನ ಮಗ ಅಲ್ಲ ಅಂದ್ಬಿಟ್ಟು ಆಗೋಯ್ತಾನೋ ತಾಯಿ ಕರುಳು ಗೊತ್ತಪ್ಪ ಮಗನ ಬೆಲೆ ಏನು ಅಂತ ಎಷ್ಟು ದಿವಸ ನೀನು ಸಾಕಿದ ಮೊಮ್ಮತ್ತೆ ಅವಳು ಬಾಯಿ ಮುಚ್ಚಿ ಹೋಗಿದೆ ಅದೇ ಮಗನ ಬಗ್ಗೆ ಹೇಳಿ ಅವಳು ನೀನೇ ಅವಳು ಮಗ ಅಂತ ಆಗ ನಿಮಗೆ ನಂಬಿಕೆ ಬರುತ್ತೋ ಅಮ್ಮ ಧೈರ್ಯವಾಗಿ ಮಾಂಗಲ್ಯದ ಮೇಲೆ ಆಣೆ ಮಾಡಿ ಹೇಳಮ್ಮ ನಾನೇ ನಿನ್ನ ಮಗ ಅಂತ ಹೇಳಮ್ಮ ಹೇಳೆ ಯಾಕಮ್ಮ ಹೆದರ್ಕೋತಾ ಇದೀಯಾ ಹೇಳಮ್ಮ ನನ್ನ ಮಗನಪ್ಪ ನಾನೇನು ಹೆತ್ತಿಲ್ಲ ಕಣಪ್ಪ ಅಮ್ಮ ಹಾಗಾದ್ರೆ ನನ್ನ ಹೆತ್ತ ತಾಯಿ ಗೊತ್ತಿಲ್ಲಪ್ಪ ಕುಮಾರ್ ಆದ್ರೆ ನೈತ್ ಕುಮಾರ್ ಹೆತ್ತ ಮಗನಿಗಿಂತಲೂ ಹೆಚ್ಚದ ಪ್ರೀತಿನ ನೋಡ್ಕೊಂಡಿರೋನು ನೀನು ಕುಮಾರ್ ನಮಗ್ ಮಕ್ಕಳಿಲ್ವಲ್ಲ ಅಂತ ಜಿಲ್ಲಾ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ ಸ್ನಾನ ಮಾಡಿಸಿದಾಗ ನದಿ ದಡದಲ್ಲಿ ಜ್ಞಾನ ತಪ್ಪಿ ನೀನ್ ಬಿದ್ದಿದ್ದೆ ಸಾಧಿ ಕರ್ಣ ಸಿಕ್ಕಾಗೆ ನೀನ್ ನನಗ್ ಸಿಕ್ಕಿ ಮಕ್ಕಳಿಂದ ತಾಯಿರೇ ಮಗನ ಕಳಿಸಿದ್ರು ಅಂತ ನಿನ್ನ ನಮ್ಮ ಮನೆಗೆ ಕರ್ಕೊಂಡು ಬಂದ್ವಿ ಆಗ ನೀನು ಮೂಗನಾಗಿದ್ದೆ ಮಾತು ಬರ್ತಾ ಇರಲಿಲ್ಲ ಆಪರೇಷನ್ ಮಾಡಿಸಿದ್ವಿ ರಾಯರ ಕರುಣೆಯಿಂದ ಮಾತು ಬಂತು ಆದ್ರೆ ಹಳೆ ನೆನಪೆಲ್ಲ ಮರ್ತೋಯ್ತು ಅಪ್ಪ ಮನೆ ಯಾರಂತ ಗೊತ್ತಿಲ್ಲದಿರೋ ನಿನಗೆ ನಮ್ಮಿಬ್ಬರು ಪ್ರೀತಿನ ದಾರಿ ಎದ್ದು ಬೆಳೆಸಿದ್ವಿ ಕುಮಾರ್ ಏನೇನೋ ಮನಸ್ಸಲ್ಲಿ ಇಟ್ಕೊಂಡು ಏನ್ ನಿನ್ ತಾಯಿನ ದೂರ ಮಾಡ್ಬೇಡಪ್ಪ ಕುಮಾರ್ ನೀ ನನ್ನ ಮಗನೇ ಅಲ್ಲ ಆದರೂ ಕೊಡ್ತಾವ ನೀ ನನ್ನ ಮಗನೇ ಅಲ್ಲ ಆದರೂ ಕೊಡ್ತಾವ ನಮ್ಮಮ್ಮ ಪತಿ ಜೊತೆ ನಾನು ಕೊಯ್ಯಿಂದ ವಂಶದಲ್ಲಿ ಹುಟ್ಟಿದ್ದೀನಿ ನನ್ನ ಮೈನಲ್ಲಿ ಹೊಯ್ತಾ ಇರೋದು ಒಳ್ಳೇದಂತ ಆದ್ರೆ ನಾನ್ಯಾರು ನನ್ನ ತಂದೆ ತಾಯಿ ಯಾರು ನಿಜವಾಗ್ಲೂ ಪುಣ್ಯವಂತೆ ಮುತ್ತೈದೆಯ ಕಣ್ ಮುಚ್ಚಿಕೊಂಡೆ ನಿನ್ ಹುಟ್ಟಿದ ಹಬ್ಬದ ದಿನಾನೇ ನಿನ್ ಹುಟ್ಟು ಅಡಗೋಯ್ತು ಜೊತೆಗೆ ನೀನು ಮಗನು ನನ್ನ ಕಣ್ಣಿಂದ ದೂರ ಆಗ್ಬಿಟ್ಟ ನಿಮ್ಮಿಬ್ಬರನ್ನು ಕಳ್ಕೊಂಡ ಈ ಪಾಪಿ ದೇಹ ಮಾತ್ರ ಇನ್ನೂ ಜೀವತ್ವಾಗಿ ಬದುಕಿದೆ ಗಿರಿಜಾ ಗಿರಿಜಾ ನೀನು ಎಷ್ಟೊಂದು ಸ್ವಾರ್ಥಿ ಗೊತ್ತಾ ನಿನ್ನ ಮಗಳನ್ನ ನನ್ನ ಬಿಟ್ಟು ನೀನು ಮಾತ್ರ ನೆಮ್ಮದಿಯಾಗಿ ದೂರ ಹೋಗ್ಬಿಟ್ಟೆ ಅಲ್ಲ ಏನಮ್ಮ ಶಶಿ
ಏನಪ್ಪ ನಾಗಣ್ಣ ಹುಟ್ಟಿದಬ್ಬ ಸಂತೋಷವಾಗಿರೋದು ಬಿಟ್ಟು ಕಣ್ಣೀರ್ ಹಾಕ್ತಿದ್ದೀರಲ್ಲ ಇದು ಕಣ್ಣೀರಲ್ಲಮ್ಮ ಸತ್ತು ಸ್ವರ್ಗದಲ್ಲಿರೋ ನಿಮ್ಮ ತಾಯಿಗೆ ಪ್ರೀತಿಯಿಂದ ಕೊಡ್ತಾ ಇರೋ ತರ್ಪಣ ನಮ್ಮ ಪಾಲಿಗೆ ಈ ದಿನ ನಮ್ಮ ಜೀವನದಲ್ಲೇ ನಾವು ಮರೆಯಕ್ಕಾಗ್ತಿರುವಂತ ಒಂದು ಕೆಟ್ಟ ದಿನ ಅಮ್ಮ ಅಪ್ಪ ಕಳೆದೋಗಿದ್ರೆಲ್ಲ ನೆನೆಸ್ಕೊಂಡ್ರೆ ಏನಪ್ಪ ಪ್ರಯೋಜನ ನಿಜ ಅಮ್ಮ ಆದ್ರೆ ನಿನಗಿರೋಷ್ಟು ಸಹನೆ ಧೈರ್ಯ ನನಗಿಲ್ವಲ್ಲಮ್ಮ ಅಪ್ಪ ಅಂದಾಗಿ ಇವತ್ತು ನಾಗರಪಂಚಮಿ ಅಲ್ಲ ಇನ್ನು ನೀ ದೇವ್ರ ಪೂಜೆಗೆ ಹೋಗೇ ಇಲ್ವಲ್ಲ ದೇವ್ರು ಎಲ್ಲಿದ್ದಾನೆ ದೇವ್ರು ಹೃದಯನ ಕಲ್ಲು ಮಾಡ್ಕೊಂಡು ಗರ್ಭಗುಡಿಯಲ್ಲಿ ಔತ್ಕೊಂಡು ಕೂತಿದ್ದಾನೆ ನಿಜವಾಗ್ಲೂ ಆ ದೇವ್ರನ್ನು ನಿಂತಿದ್ರೆ ನನ್ನ ಮನೆ ದೇವತೆನ ನನ್ನಿಂದ ಕಿತ್ಕೋತಾ ಇದ್ದ ನನ್ನ ವಂಶದ ಕುಡಿನ ನನ್ನಿಂದ ದೂರ ಮಾಡ್ತಾ ಇದ್ದ ಇಲ್ಲಮ್ಮ ಈ ದೇವ್ರು ದಿಂಡ್ರಲ್ಲ ಬರೀ ಮೂರ್ ನಂಬಿಕೆ ಆವೇಶದಲ್ಲಿ ಏನೇನೋ ಮಾತಾಡ್ಬಿಡಿಪ್ಪ ನಂಗೆ ಭಯವಾಗುತ್ತೆ ದೇವಸ್ಥಾನ ಕೊಟ್ಟು ಬಂದ್ರೆ ನಿಮ್ಮಂತಕ್ಕೂ ಹಗುರ ಆಗುತ್ತೆ ಹೋಗ್ ಬನ್ನಿಪ್ಪ ಮನಸ್ಸಿಗೆ ಇಷ್ಟ ಇಲ್ಲದೆ ಇದ್ರು ಕರ್ತವ್ಯಕ್ಕೋಸ್ಕರ ಆದ್ರೂ ಹೋಗ್ ಬರ್ತೇನಮ್ಮ ಸರಿಪ್ಪ ನಾನು ಹೋಗಿ ನಾಗಣ್ಣ ಹಾಲು ಕೊಟ್ಬಿಟ್ಟು ಬಂದ್ಬಿಡ್ತೀನಿ ಶುಭಗಳಿಗೆ ನಿಮ್ಮ ಒಳಾಗ್ಬೇಕಾದ್ ನಾನು ಯಾವುದೋ ಒಂದು ಅಪವಿತ್ರಗಳಿಗೆ ಇಲ್ಲಿ ಮೈಲಿಗೆ ಆಗೋದು ಬೇಡ ಈ ಪವಿತ್ರವಾದ ಕೈಗಳಿಂದ ನನ್ನ ಕುತ್ತಿಗೆ ತಾಳಿ ಬಿಡೋವರೆಗೂ ನಾವಿಬ್ರು ದೂರ ಇರದೆ ಕ್ಷೇಮ ಯಾಕಂದ್ರು ಬೇಜಾರಾಯ್ತಾ ಇಲ್ಲ ಶಶಿ ಹುಚ್ಚನಾಗಿದ್ ನನ್ನ ಎತ್ತರ ಮಾಡಿದೆಯಲ್ಲ ಅಂತ ಹೆಮ್ಮೆ ಪಡ್ತಾ ಇದ್ದೀನಿ ನಮ್ಮ ಅದೇ ವಿಚಾರ ನಿಮ್ ತಂದೆ ಹತ್ರ ಮಾತಾಡ್ದೆ ಅಯ್ಯೋ ನಮ್ ತಂದೆ ಕಂಡ್ರೆ ನಮ್ ತುಂಬಾ ಭಯ ಹೋಗ್ಲಿ ಬಿಡು ಈ ಅನಾಥನ ತಂದೆ ತಾಯಾಗಿರೋ ನಮ್ ಸಾಹುಕಾರಕ್ಕೆ ನಾನೇ ವಿಷಯ ತಿಳಿಸಿ ಕೇಳ್ತೀನಿ ಸರಿನಾ ಸರಿ ನಾ ಹೋಗ್ತೀನಿ ನಾವನ್ನ ಹಾಲು ಕೊಡ್ಬೇಕು ಸರಿ ನಾಗಣ್ಣ ಇವತ್ತು ನಮ್ಮ ಅಣ್ಣ ನಾಗಣ್ಣ ಹುಟ್ಟಿದಪ್ಪ ಮರ್ತೋಯ್ತ ನಿಮ್ಗೆ ನೀ ಹಾಲು ಕೊಡಿದ್ರೆ ನಮ್ಮ ಅಣ್ಣ ಕೊಟ್ಟಷ್ಟೇ ಸಂತೋಷ ಕುಡಿ ಯಾಕೆ ಹೊತ್ತಾಗ ಬಂದೆ ಅಂತ ಕೋಪನ ದಾರಿ ಬರ್ತಾ ಅವರು ಅದೇ ಅವ್ರು ಸಿಕ್ಬಿಟ್ರು ಮಾತಾಡ್ತ ನಿಂತ್ಕೊಂಡ್ಬಿಟ್ಟೆ ಹೊತ್ತಾಯ್ತು ಇನ್ಮೇಲೆ ನಿಮ್ಗೆ ಹಾಲು ಕೊಟ್ಬಿಟ್ಟೆ ಅವ್ರನ್ನ ಮಾತಾಡ್ತೀನಿ ಜಾಣ ಮರಿಯಲ್ಲ ಕುಡಿಯಪ್ಪ ಕುಡಿ ಅಂದ್ರೆ ನಿನಗೆ ಹಾಲು ಇಷ್ಟ ಅಂತ ಅಭಿಷೇಕ ಮಾಡ್ತಾ ಇದ್ದೆ ಆದ್ರೆ ನಿನಗೆ ಹಾಲ ಹಲಾನೇ ಇಷ್ಟ ಕುಡಿ ಗೋಪುರ ಇಷ್ಟ ಅಂತ ನಾ ತಿಳ್ಕೊಂಡಿದ್ದೆ ಇಲ್ಲ ನಿನಗೆ ಸ್ಮಶಾನನೇ ಇಷ್ಟ ಅಂತ ನೀನ್ ತೋರಿಸ್ಬಿಟ್ಟೆ ವಿಭೂತಿ ಇಷ್ಟ ಅಂತ ನಾನು ನಿನ್ನ ಮೇಲೆ ಸುರಿತಾ ಇದ್ದೆ ಆದ್ರೆ ನಿನಗೆ ಸ್ಮಶಾನದ ಭೂದಿನ ಇಷ್ಟ ಅಂತ ನೀನ್ ನಿರೂಪಿಸ್ಬಿಟ್ಟೆ ಯಾವ ಫಲಾನು ಅಪೇಕ್ಷೆ ಮಾಡಿದೆ ಸದಾ ನಿನ್ನ ಧ್ಯಾನದಲ್ಲಿ ಪೂಜೆ ಮಾಡ್ತಾ ಇತ್ತು ನನಗೆ ಇದೇನಾ ನೀನ್ ಕೊಡೋ ಪ್ರತಿಫಲ ನಾನೇನಾರು ಅಪಚಾರ ಮಾಡ್ದೆ ನನ್ನ ಪೂಜೆ ಏನಾರು ತಪ್ಕಂಡ್ಯ ಹೇಳು ಶಂಕರ ಹೇಳು ಬೇಡಪ್ಪ ಬೇಡ ನಿನ್ ಕಲ್ಲು ದೇವ್ರು ಅಂತ ಅನ್ನಿಸ್ಕೋಬೇಡ ಕರುಣಾ ಹೃದಯ ಅಂತ ಅನ್ನಿಸ್ಕೋ ಹೇಳು ಶಂಕರ ನನ್ನ ಮಗ ಎಲ್ಲಿದ್ದಾನೆ ಹೇಳು ಹೇಳು ಶಂಕರ ಹೇಳು ಶಂಕರ ಹೇಳು ಶಂಕರ ನನ್ನ ಮಗ ಎಲ್ಲಿದ್ದಾನೆ ಹೇಳು Thank you.
ನೀನಮ್ಮ ಬಾ. ಅಪ್ಪ ಯಾಕಪ್ಪ ಗಾಬರಿ ಆಗಿದ್ದೀರಾ? ಗಾಬರಿ ಏನಿಲ್ಲ, ನೀನ್ ಇಷ್ಟೊತ್ತಾರು ಬರ್ಲಿಲ್ವಲ್ಲ ಅದಕ್ಕೆ ಹೋಗಿದ್ದೆ. ಒಳ್ಳೇದಮ್ಮ ಬಾ. ಸುಮತಿಗಳೇ, ಸಾವುಕಾರ ನಿಮ್ಮನ್ನು ಕರ್ಕೊಂಬ ಅಂತ ಹೇಳಿದ್ರು. ಸಾವುಕಾರ ನೀವ್ ನಡೀರಿ, ನಾನು ಬಂದೆ. ಸಾವುಕಾರ ಬರಹಿದಾರಂತೆ, ನಾನ್ ಬರ್ತೀನಿ. ಈಗ ಹೋಗ್ತಾ ಇದ್ದೀರಲ್ಲ, ಮರ್ತ್ಬಿಟ್ಟೆ. ಅಯ್ಯೋ ಚಪ್ಪಲಿ ಹಾಕೊಂಡೋಗಿಪ್ಪ. ಚಪ್ಪಲಿ ಹೋಗಿಪ್ಪ. ಇನ್ನು ಏನೇನು ಕೊಡ್ತೇವೆ ಕೊಡಮ್ಮ, ಎಲ್ಲ ಒಟ್ಟಿಗೆ ತಗೊಂಡು. ಇನ್ನೇನಿಲ್ಲ ಹುಚ್ಚುಡಿ. ಮತ್ತೆ ವಾಪಸ್ ಬರ್ತಾರ ಹೇಳು. ಚಂದ್ರು ಅಪ್ಪ ಅಮ್ಮನ್ ಕಳ್ಕೊಂಡೆ, ಇದ್ದೋ ಬಣ್ಣನು ದೂರ ಆದ. ನನ್ನ ಅದೃಷ್ಟ ಚಂದ್ರು, ನನ್ನ ಅದೃಷ್ಟ. ಹಾಗನ್ಬೇಡ ಶಶಿ, ನಿನಗ್ ದಿಕ್ಕಾಗ ನಾನು ಖಂಡಿತ ನಿನ್ ಕೈ ಹಿಡಿತೀನಿ. ಧೈರ್ಯವಾಗಿರು, ಬಾ ಬಾ ಹೋಗೋಣ. ಅಲ್ಲ ಕಣಯ್ಯ, ಆ ಶಿವಮೂರ್ತಿಗಳ ಮಗಳು ಶಶಿನ ನೀನ್ ಪ್ರೀತಿಸ್ತಿದ್ದೀನಿ ಅಂತ ನನಗೆ ಮೊದ್ಲೇ ಹೇಳಿದ್ದಿದ್ರೆ ಅವ್ರ ಅಪ್ಪನ ಮುಂದೆನೆ ಆ ಹುಡುಗಿ ಜೊತೆ ನಿನ್ ಮದ್ವೆನ ಭರ್ಜರಿಯ ಮಾಡ್ಬಿಡ್ತಿದ್ನಲ್ಲ. ಹಸೆ ಮಣೆ ಮೇಲೆ ಮಗಳು ಮದ್ವಣಗತಿಯಾಗಿ ತಾಳಿ ಕಟ್ಟಿಸ್ಕೊಳ್ಳೋದು ನೋಡು ಭಾಗ್ಯ ಆ ಶಿವಮೂರ್ತಿಗಿಲ್ವಾಯ್ತು. ಪಾಪ ನತದೃಷ್ಟ, ಆ ಭಾಗ್ಯನೂ ಕಳ್ಕೊಂಡ. ನೋಡು ಚಂದ್ರು, ಹೆಣ್ಣು ಒಂಟಿಯಾಗಿದ್ರೆ ತುಂಟ್ರು ಕಂಡು ಬೀಳೋದು ಬಹಳ ಕಣಪ್ಪ. ಅದಕ್ಕೆ ಅವಳ ತಂದೆ 10 ವರ್ಷದಲ್ಲಿ ನೀನ್ ಅವಳನ್ನ ಮದ್ವೆ ಆಗ್ಬಿಟ್ರೆ ಶಿವಮೂರ್ತಿಗಳ ಆತ್ಮಕ್ಕೂ ಶಾಂತಿ ಸಿಗುತ್ತೆ. ನೀನ್ ಆದಷ್ಟು ಬೇಗ ಅವಳನ್ನ ಮದ್ವೆ ಆಗ್ಬಿಡಪ್ಪ. ಎಲ್ಲ ನಿಮ್ಮ ಆಶೀರ್ವಾದ. ನಮ್ದೇನಿದೆಯಪ್ಪ, ಎಲ್ಲ ನಮ್ಮ ಅಪ್ಪ ಶಿವಪ್ಪ. ಏನ್ ಗೊತ್ತಾ, ನಂಗೂ ಚಂದ್ರಗ ಮದ್ವೆ ನಿಶ್ಚಯ ಆಗೋಯ್ತು. ನನ್ಗೆ ಅಪ್ಪ ಅಮ್ಮ ಅಣ್ಣ ಯಾರು ಇಲ್ಲ, ನೀನೇ ನನ್ಗೆಲ್ಲ. ಯಾವ ಕಾರಣ ಕೂತಿದ್ದ ಈಚೆ ಬರಬಾರ್ದು ಒಂದು ಹಣೆ ಇಟ್ಟಿದ್ನಲ್ಲ, ಅದು ನಾನು ವಾಪಸ್ ತಗೋತಾ ಇದ್ದೀನಿ. ನನಗೆ ಗೊತ್ತು ಈ ವಿಷಯ ಹೇಳಿದ್ರೆ ನೀನು ತುಂಬಾ ಸಂತೋಷ ಪಟ್ಟೆ ಅಂತ. ನಾಳೆ ಬಂದು ನೀನೇ ನಮ್ಮಿಬ್ಬರಿಗೆ ಆಶೀರ್ವಾದ ಮಾಡ್ಬೇಕು. ನೋಡಪ್ಪ ನನಗೆ ತುಂಬಾ ಕೆಲಸ ಇದೆ, ನಾನು ಹೋಗ್ತೀನಿ. ಖಂಡಿತ ಬರ್ಬೇಕು.
ನಾಗಣ್ಣ ಖಂಡಿತ ಬರಬೇಕು ಇಲ್ಲ ಅಂದ್ರೆ ನಾನು ನಿಮ್ಮ ಜೊತೆ ಮಾತಾಡಲ್ಲ ಜಾನಮರಿ
ಚಂದ್ರಪ್ಪ ಚಂದ್ರಪ್ಪ ಏನಂಜಣ್ಣ ಯಾಕೆ ಪ್ರಾಬ್ಲಮ್ ಆಗಿದ್ಯಾ ಆಪತ್ತು ಯಾರಿಗೆ ಸಹಕಾರಿಗೆ ಯಾರು ಪಕ್ಕದಲ್ಲಿ ಇವ್ರ ರಾಜ್ಗಾನ ಜಿಡ್ಡಿರಿಸ್ಕೊಂಡು ಸಹಕಾರನ ತ್ವಾಟದ ಮನೆಗೆ ಜಡಿತಾವ್ರೆ ನಾನು ಬಿಡಿಸೋಕೋದ್ರೆ ನನ್ನ ಮಕ್ಕಳು ನನ್ನ ಸ್ವಂತಾನೆ ರಿಪೇರಿ ಮಾಡಿಬಿಟ್ರು ಅಲ್ಲೇ ನೋಡ್ತೀವಿ ಹೋದಯ್ಯ ತ್ವಾಟದ ಮನೆಗೆ ಈಗ ಅರಳಿ ಸುವಾಸನೆ ದೇತಿರುವಾಗ ಆ ಪರಿಬಳ ಇರುವುದು ತುಂಬಿನಾನ ಸೌಕರ್ಯ ತಂದೆ ತಾಯಿಲಿದ್ದು ತಬ್ಲಿ ಉದ್ದಾರ ಆಗಲಿ ಅಂತ ನೀವೇ ಮುಂದಿನ ಮದುವೆ ಮಾಡ್ಕೊಟ್ರಿ ಈಗ ಆ ಬಾಳ್ನ ನೀವೇ ಹಾಳು ಮಾಡ್ಬೇಕು ಅಂತ ಇದ್ದೀರಾ ಶಶಿ ನನ್ನ ತೋಟದಲ್ಲಿ ಬೆಳೆದಿರೋ ಹಣ್ಣನ್ನ ನಾನೇ ತಿಂದೆ ಬೇರೆಯವರಿಗೆ ಕೊಡುವಷ್ಟು ಮೂರ್ಖ ಅಂತ ತಿಳ್ಕೊಂಡೆ ನನ್ನ ನಿಮ್ಮನ್ ಕೈ ಮುಗಿದು ಕೇಳ್ಕೊತೀನಿ ನೋಡು ನಾನು ಒಂದ್ ಸಾರಿ ಕಚ್ಚಿ ರುಚಿ ನೋಡಿದ ಹಣ್ಣನ್ನ ನಮ್ಮ ಪ್ರಾಣ ಮಾಡಿ ಹೇಳ್ತೀನಿ ಖಂಡಿತವಾಗಿ ಇನ್ನೊಂದ್ ಸಾರಿ ಮುಟ್ಟೋದಿಲ್ಲ ಇದು ಒಂದ್ ಸಾರಿ ನನ್ನ ಆಸೆ ಇನ್ನೊಂದ್ ಹೆಜ್ಜೆ ಮುಂದೆ ಇಟ್ರೆ ನಾ ಸುಮ್ಮನೆ ಇರಲ್ಲ ಇಷ್ಟು ಪೊಗರ ನಿನಗೆ ಯಾವಾಗ್ಲೂ ಬಾತ್ಕಾರವಾಗಿ ಸಿಕ್ಕು ಹಣ್ಣಿನಲ್ಲಿರುವಷ್ಟು ರುಚಿ ತನಗೆ ತಾನೇ ಸಿಕ್ಕುದ್ರಲ್ಲಿರುವುದಿಲ್ಲ ಅದರಲ್ಲೂ ಹಠ ಮಾಡು ಹೆಣ್ಣು ಅಂದ್ರೆ ನನಗೆ ತುಂಬಾ ಇಷ್ಟ ಚಂದ್ರ ಇಷ್ಟೊತ್ತಲ್ಲಿ ಆಕಾಶದಲ್ಲಿ ತನ್ನ ಜಾಗ ಹುಡುಕ್ತಾ ಇರ್ತಾನೆ
ಸಾವು ಕಡ ಸತ್ತ. ಈಗ ನಿನ್ನ ಪ್ರಾಣ ನನ್ನ ಕೈಲಿದೆ. ನಿನ್ನನ್ನು ಜೀವ ಸಹಿತ ಅನ್ಕೋಣ. ಚಲು ಬದ್ಬಾಷ್. ಇಷ್ಟು ದಿವಸ ನಾನು ನಿನ್ನ ದೇವರು ಅಂತ ತಿಳ್ಕೊಂಡಿದ್ದೆ. ಆದ್ರೆ ಈಗ ಗೊತ್ತಾಯ್ತು ನೀನೊಬ್ಬ ದೆವ್ವ ಅಂತ. ಇಷ್ಟು ದಿವಸ ನಾನು ನಿನ್ನ ಗೋವು ಅನ್ಕೊಂಡಿದ್ದೆ. ಆದ್ರೆ ಈಗ ತಿಳಿತು ನೀನೊಬ್ಬ ಗೋವುಗಳಾಗ ಅಂತ. ಹೇಳು ಹೇಳು ಎಲ್ಲನ್ ಶಶಿ ಹೇಳು. ಇವನ್ ಶಶಿನ್ ನೋಡ್ಬೇಕಂತೆ. ಯಾಕಂದ್ರೆ ಸಾಂಪ್ರ ಸಾವುಕಾರ ನನ್ನ ಶಶಿನೇನಾದ್ರೂ ಮುಟ್ಟಿದ್ರೆ ನಿನ್ನ ಕೈ ಕಾಲು ಕತ್ತರಿಸಾಕ್ಬಿಡ್ತೀನಿ. ಅಲ್ಲಿ ತನಕ ನಿಮ್ ಕೈ ಕಾಲು ಕಚ್ಚಿ ಆಗಿದ್ರು ತಾನೇ. ಇವನ್ ನಮ್ಮ ನೆನಮಾಣಿಗೆ ಕೇಳ್ಕೊಂಡು ಹೋಗಿ ಶಿವಾರ್ಪಣ. ನಮ್ ಸಾವುಕಾರರಿಗೆ ಕೈ ಕಾಲು ಕತ್ತರಿಸ್ತೀನಿ. ಈಗ ನಿನ್ ಕಥೆನೇ ಮುಗಿಸ್ಬಿಡ್ತೀವಿ. ತಾಯಿಗಳು ಯಾರು ಅಂತ ನನಗೆ ಗೊತ್ತಿಲ್ಲದಿರೋ ಪರದೇಶಿ ನಾನು. ಯಾರಿಗೂ ಬೇಡವಾಗಿರುವ ವಸ್ತು ಕುಮಾರ್. ಟೀಚಿ ಟೀಚಿ ಕುಮಾರ್, ನೀವು ಯಾರಿಗೂ ಬೇಡವಾದ್ರೇನು? ನಮಗ್ ನೀವು ಬೇಕು. ಸುಧಾ, ನನ್ನ ಮಾತು ಕೇಳ. ಈ ನತ್ತ ದೃಷ್ಟಿಯನ್ನು ಕಟ್ಕೊಂಡು ನೀನು ಬಾಳ್ ಹಾಳು ಮಾಡ್ಕೋಬೇಡ. ನೀನು ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನನ್ನ ಮರೆತು ಬಿಡು. ಕುಮಾರ್, ಬಾಯಲ್ಲಿ ಹೇಳಷ್ಟು ಸುಲಭವಾಗಿ ಮರೆಯೋಕ್ ಸಾಧ್ಯವಿಲ್ಲ ಕುಮಾರ್. ಒಂದು ಹೆಣ್ಣು ಅಷ್ಟು ಸುಲಭವಾಗಿ ಯಾರನ್ನು ಪ್ರೀತಿಸಲ್ಲ. ಪ್ರೀತಿಸಿದ ಮೇಲೆ ಮರೆಯಕ್ಕಂತೂ ಖಂಡಿತ ಸಾಧ್ಯವಿಲ್ಲ. ನೋಡಿ ಕುಮಾರ್,
ನೀವ್ ಯಾರೇ ಆಗಿರ್ಲಿ, ನಿಮ್ ಹುಟ್ಟಿ ಏನೇ ಇರ್ಲಿ, ಅದ್ ನನಗ್ ಬೇಡ. ನೀವೇ ನನ್ನ ಜೀವನ ಸಂಗಾತಿ ಅಂತ ನಾನು ಯಾವತ್ತೂ ನಿರ್ಧಾರ ಮಾಡಿದ್ದೀನಿ. ಆ ನನ್ನ ನಿರ್ಧಾರನ ಆ ದೇವ್ರು ಬಂದ್ರೆ ಬದಲಾಯಿಸಕ್ ಸಾಧ್ಯವಿಲ್ಲ ಕುಮಾರ್. ನೀವೇನು ಹೇಳ್ಬೇಡಿ, ನಿಮ್ ಮನಸ್ಸಿನ ನೋವೇನು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಮ್ಗೀಗ ಮನಃಶಾಂತಿ ಬೇಕು. ನೋಡಿ, ನೀವು ನನ್ನ ಜೊತೆ ನಮ್ಮೂರಿಗೆ ಬನ್ನಿ. ಅಲ್ಲಿ ವಾತಾವರಣದಿಂದ ನಿಮ್ ಮನಸ್ಸಿನ ನೋವು ಸ್ವಲ್ಪ ಆದ್ರೂ ಕಡಿಮೆ ಆಗ್ಬೋದು. ಸಮಾಧಾನ, ಶಾಂತಿ, ಅದನ್ನೇ ನಾನು ಹುಡುಕ್ತಾ ಇದ್ದೀನಿ ಸುಧಾ. ಆದ್ರೆ ಅದ್ ನನಗೆ ಸಿಗ್ತಾ ಇಲ್ಲ. ನೋಡು, ದಯವಿಟ್ಟು ಈಗ ನಾನು ಒಂಟಿ ಆಗ್ಬಿಟ್ಬಿಡು. ನಾನೀಗ ಯಾವ ನಿರ್ಧಾರಕ್ಕೂ ಬರೋ ಸ್ಥಿತಿ ನಡೆಯಲ್ಲ. ಪ್ಲೀಸ್.
ಭೂತಗಣಾದಿಗಳಿಗೆ ಒಡೆಯನಾಗಿರುವ ಶಿವಶಂಕರನ ಸನ್ನಿಧಾನದಲ್ಲಿ ಪ್ರೇತ ಪಿಶಾಚಿಗಳಿಗೆ ಪ್ರವೇಶ ಇಲ್ಲ ಸ್ವಾಮಿ. ಒಪ್ಪದೆ ಒಪ್ಪದೆ. ಶಾಣವಾಸಿಯಾದ ಶಿವನ ಹತ್ರ ಮಾತ್ರ ಅಲ್ಲ, ಅವನ ಭಕ್ತರ ಬಳಿಗೂ ಅದು ಹೋಗೋದಿಲ್ಲ ಅಂತ ಹೇಳ್ತಾರೆ. ಓಂ ನಮ ಶಿವಾಯ ಅಂತ ಒಂದ್ಸಲ ಹೇಳಿದ್ರೆ ಸಾಕು, ತ್ರಿಶಂಕು ಸ್ವರ್ಗದಲ್ಲಿರುವ ಪ್ರೇತಗಳಿಗೂ ಮೋಕ್ಷ ಸಿಗುತ್ತೆ ಸ್ವಾಮಿ. ತಾವ್ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನನ್ನ ಹೆಸರು ಶಿವಮೂರ್ತಿ, ನನ್ನ ಕುಟುಂಬ ಗಿರ್ಜಾ, ನನ್ನ ಮಗ ನಾಗರಾಜ, ನನ್ನ ಮಗಳು ಶಶಿ. ಓಹೋ, ಪರಮೇಶ್ವರನ ಕುಟುಂಬವೇ ಭೂಲೋಕ ಕೇಳಿದ್ ಬಂದಂಗಾಯ್ತಲ್ಲಪ್ಪ, ಯಾರ ಮನೆಗೆ ಬಂದಿದ್ದೀರಿ? ಈ ಜಗತ್ನಲ್ಲಿ ನನ್ನವನು ಅಂತ ಇರೋನು ಅಂದ್ರೆ ಆ ಶಿವ ಒಬ್ಬನೇ. ನಾನು ಬೆಟ್ಟದಪುರದಲ್ಲಿ ಪೂಜೆ ಮಾಡ್ತಿದ್ದೆ, ಹಳ್ಳಿಯವರ ಜಾತಿ ವೈರದಿಂದ ಗುಡಿ ಬಾಗಿಲು ಮುಚ್ಚಿಬಿಟ್ರು. ಬದುಕೋ ಬೇರೆ ದಾರಿ ಕಾಣ್ದಿರುವಾಗ ಶಿವಭಕ್ತರಾದ ತಮ್ಮ ವಿಷಯ ಗೊತ್ತಾಯ್ತು. ತಾವು ಧರ್ಮಾತ್ಮರು, ಕೈ ನೀಡ್ಕೊಂಡು ಬಂದವ್ರಿಗೆ ಕೈ ತುಂಬಾ ಕೊಡೋ ಕಾಮಧೇನುಗಳು ಅಂತ ಗೊತ್ತಾಯ್ತು. ಹಾಗೇನಾದ್ರೂ ಕೆಲಸ ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಅಂತ ನಿಮ್ಮನ್ನು ಕೇಳ್ಕೊಂಡು ಹೋಗೋಣ ಅಂತ ಬಂದು ಸಾವುಕಾರೆ. ನಂಗೆ ತುಂಬಾ ಸಂತೋಷವಾಯ್ತು ಶಿವಮೂರ್ತಿಗಳೇ. ನಾನು ದಿನ ಇದೇ ವಿಷಯದಲ್ಲಿ ಕೊರಗ್ತಾ ಇದ್ದೆ, ಯಾರಾದ್ರೂ ಬಂದು ನಮ್ಮ ಊರಿನ ದೇವರು ದೀಪ ಬೆಳಗ್ತಾರೇನೋ ಅಂತ. ನಮ್ಮ ಪ್ರಾರ್ಥನೆ ಕೇಳಿದ ಆ ಶಿವ ಪಾರ್ವತಿ ನಾಗನ ಸಮೇತ ನಮ್ಮೂರಿಗೆ ಬಂದಿದ್ದಾರೆ. ನಿಜವಾಗಿ ನಮ್ಮೂರು ಅದೃಷ್ಟದ ಊರು. ನೀವೇನ್ ಭೂ ಹೋಗ್ತಾರ ಇಲ್ಲ ನೇರವಾಗಿ ಕೈಲಾಸದಿಂದ ಇಲ್ಲಿ ಇಳಿದು ಬಂದಾರ? ಯಾಕೆ ಹಾಗೆ ಹೇಳ್ತೀರ? ಅಲ್ಲ ಮಗ, ಅವನ ಊನರ ಹಾಕೊಂಡಂಗ ಕಣೈತಲ್ಲ. ಇದು ಸಾಕಿ ಸರ್ಪ, ನನ್ನ ಮಕ್ಕಳಿಬ್ಬರಿಗೂ ಇದನ್ ಕಂಡ್ರೆ ಮಹಾಪ್ರಾಣ. ಅವತ್ತೇನೋ ಪ್ರಾಣ, ಅದು ಬೂಸಂದ್ರೆ ಹೋಯ್ತದಲ್ಲ ನಮ್ ಪ್ರಾಣ. ಹೆದ್ರಕೋಬೇಡಿ, ನಮ್ ನಾಗಣ್ಣ ಏನು ಮಾಡಲ್ಲ, ಕೆಂಟಿದ್ರೆ ಸುಮ್ನೆ ಬಿಡಲ್ಲ. ಅವನ್ ಕಂಡ್ರೆ ಕೈಕಾಲ್ ನಡುತ್ತದೆ, ಇನ್ನು ಅದನ್ನ ಕೆಣಕೋ ಹೋಯ್ತಾರ? ನಾಳೆನೆ ನಮ್ಮೂರ್ ದೇವಸ್ಥಾನದ ಬಾಗಲ್ ತೆಗೆದು ನೀವೇ ಶಿವಪೂಜೆ ಮಾಡ್ಕೊಂಡಿ. ಸ್ವಾಮಿ, ನಿರಾಶ್ರಿತರಾದ ನಮಗೆ ಆಶ್ರಯ ಕೊಟ್ಟು ಕಾಪಾಡಿದ್ರೆ ನಿಮ್ಮ ಉಪಕಾರನ ಜನ್ಮ ಜನ್ಮಕ್ಕೂ ನಾವು ಮರೆಯಲ್ಲ. ನಿಮಗೂ ನಿಮ್ ಕುಟುಂಬಕ್ಕೂ ಇರೋ ಮನೆ ಕೊಡ್ತಾರೆ, ಆದ್ರೆ ಈ ಬುಸ್ ಬುಸ್ ನಾಗಪ್ಪನ ಮಾತ್ರ ದೂರ ಮಾಡಿಬಿಡ್ಬೇಕು. ನಮ್ ನಾಗಣ್ಣನ ನಾನು ದೂರ ಮಾಡಲ್ಲ. ಸ್ವಾಮಿ, ಇವನು ನನ್ನ ಮಗ ಇದ್ದಾಗೆ ಇವನ್ ಯಾರಿಗೇನು ಮಾಡೋದಿಲ್ಲ. ಏನ್ರಪ್ಪ ಈಗ ನಿಮ್ಗೆಲ್ಲ ಸಮಾಧಾನವಾಯ್ತಾ? ನಾಳೆಯಿಂದಲೇ ನಮ್ಮ ಊರ ದೇವಸ್ಥಾನದ ಅದ್ಧೂರ ಪೂಜೆ ನಡೆಯುತ್ತೆ. ನೀವೆಲ್ಲ ಏನ್ ಹೋಗ್ತಾ ಬನ್ನಿ ಬನ್ನಿ. ಏನ್ ಕಣೆ, ಏನ್ ತೇಜಸ್ಸು, ನಿಮ್ಮ ನೋಡ್ತಾ ಇದ್ರೆ ನೋಡ್ತಲೇ ಇರಬೇಕು. ಈ ಹಾವನ್ನ ಇಲ್ಲೇ ಬಿಟ್ಟು ಬಂದ್ರೆ ಇರೋದಕ್ ಮನೆ ಕೊಡಿ. ನಾನೇನು ಬರ್ತೀನಿ. ನಮಸ್ತೆ. ನೀವು ಇದನ್ನ ತಕ್ಕೊಂಡು ನೀವು ನಾ ಮುಂದೆ ಹೋಗ್ತೀರಿ, ನೀವು ಇಲ್ಲಿ ಬನ್ನಿ, ಈಚೆ ಶಾಪೆ ತಕ್ಕೊಂಬನ್ನಿ. ಇನ್ ಮ್ಯಾಕ್ ಇದೆ ನಿಮ್ ಮನೆ, ತಗೊಳ್ಳಿ ಬೀಗದಷ್ಟ. ಹೆಂಗೈತೆ ಮನೆ? ಮನೆ ಹೇಗಿದ್ರೆ ಸಾವುಕಾರ ದೊಡ್ಡ ಮನಸ್ಸು ಮಾಡಿಕೊಟ್ರು ಈ ಮನೆನೆ, ನಾವು ಅರಮನೆ ಅಂತ ತಿಳ್ಕೊತೀವಿ. ಅದಪ್ಪ ಒಪ್ಪ ಮಾತು. ಬೀದಿಯಲ್ಲಿರ್ಬೇಕಾದ ನಮಗೆ ಮೇಲಾಗಿ ಆಶ್ರಯ ಕೊಟ್ಟ ಸಾವುಕಾರರಿಗೆ ನಾವೆಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು. ನಮ್ ಸಾವುಕಾರದ ಅಲ್ಲಿ ಇರೋದು ದೊಡ್ಡ ಗುಣ, ಯಾರ್ಯಾರಿಗೆ ಯಾವ್ಯಾವಾಗ ಏನೇನ್ ಸಹಾಯ ಮಾಡ್ಬೇಕೋ ಹಂಗೆ ಪಟಾಕ್ ಅಂತ ಮಾಡಿ ಮುಗಿಸ್ಬಿಟ್ಟಾರೆ. ನೋಡಿ, ನಿಮ್ಮೋಗ ಸಮ ನನಗ್ ಸೇರಿದ್ದು, ಸೌದೆ ಬೆಣ್ಣೆಗೆ ಹೇಳಿದ್ದೀನಿ, ಹಾಲು ತುಪ್ಪ ಅನ್ನನ ಬಿಡಿ. ನೀವು ಅಂದ್ಬಿಟ್ರ ಅಲ್ಲಿಯ ಮುಗಿದೋಯ್ತು ನನ್ನ ಕತೆ. ನನಗೆ ಹೆಣ್ಮಕ್ಳು ಅಣ್ಣ ಅಂದ್ಬಿಟ್ರೆ ಕಣ್ಣು ಕಿಚ್ಚು ಬಂದಂಗೆ ಆಗ್ಬಿಡ್ತದೆ. ಈಗ ನಾನೇನಂದೆ? ಅಲ್ಲ, ನೀವೇನು ನಾನೇನು, ನನ್ನ ಅಣ್ಣ ಅಂತ ಕರೆಯಬೋದ? ನಂಜಾಲಿರ ಸಾಕು. ಸರಿಯಪ್ಪ. ನೋಡಿ, ನಮ್ಮ ಸಾವುಕಾರರು ಉಪ್ಪುಂಡು ಬೆಳೆದೈತೆ ಇದ್ರೆ ನಮ್ ಸಾವುಕಾರ ಗುಣನ ಮುಚ್ಚು ಮರೆ ಎಲ್ದೆ ಹೇಳ್ಬಿಡ್ತೀನಿ ಕೇಳಿ.
ನಮ್ ಸಾಹುಕಾರ ಆಸೆ ಏನಾರು ನೀವು ನೆರವೇರಿಸಿಬಿಟ್ರು ನಿಮ್ಮನ್ನ ಆಕಾಶ ಮೆರೆಸಿಬಿಡ್ತಾರೆ. ಏನಾಸೆ ನಜಣ? ಅದು ಅದು ಗುಡಿನಾಗೆ ಪೂಜೆ ಚಂದ ಮಾಡ್ಬೇಕಂತ ಬೋ ದೊಡ್ಡ ಆಸೆ. ಅಷ್ಟೇ ತಾನೆ, ಶಿವನ್ ಪೂಜೆ ಮಾಡೋಕೆ ಹೇಳಿಸ್ಕೋಬೇಕಾ? ನಿಮ್ಮ ಸಾಹುಕಾರ ತೃಪ್ತಿ ಆಗೋ ಹಾಗೆ ನನ್ನ ಶಕ್ತಿ ಮೀರಿ ಪೂಜೆ ಮಾಡ್ತೀನಿ. ಶಿವನೇ, ಯಾವತ್ ಪ್ರಾಣ ಹೋಯ್ತದೋ ಕಣ್ಣಲ್ಲ. ಐದರ ನಾ ಹೇಳಿದ್ದು ಇವನ ವಿಚಾರ ಜಾಪದಲ್ಲಿರ್ಲಿ. ನಬರ್ಲ ಮಗನ, ನೀನು ಶಶಿ ಇಬ್ರು ನಮ್ ನಾಗಪ್ಪನ್ ಕರ್ಕೊಂಡು ಹೋಗಿ ಯಾವ್ದಾದ್ರು ಹುತ್ತದಲ್ಲಿ ಬಿಟ್ಬಿಟ್ಟು ಬನ್ನಿ. ಹಾಗಲ್ಲಪ್ಪ, ನೀವಿಬ್ರು ಜಾಣ ಮಕ್ಕಳಲ್ಲ. ನೋಡಿ, ಒಂದ್ ಊರ್ ಹೋದ್ರೆ ಆ ಜನಗಳ ಪದ್ಧತಿ ಹೇಗಿರುತ್ತೋ ಆ ರೀತಿ ತಾನೇ ನಾವು ಅನುಸರಿಸ್ಕೊಂಡು ಹೋಗ್ಬೇಕು. ಅವನ್ ಇಲ್ಲಿದ್ರೆ ಅವನಿಗೆ ಅಪಾಯ. ಅಷ್ಟಲ್ದೆ ಹೇಳ್ತಾರ, ಕಲ್ಲು ನಾಗರವ ಕಂಡರೆ ಹಾಲೆರವರಯ್ಯ, ನಿಜ ನಾಗರವ ಕಂಡರೆ ಕಲ್ಲು ಹೊಡೆಯುವರಯ್ಯ ಅಂತ. ಹೋಗಿ, ನೀವಿಬ್ರು ಜಾಣ ಮಕ್ಕಳಲ್ಲ, ಹೋಗ್ಬಿಟ್ಬಿಡ್ತಾರೆ. ನಮ್ ನಾಗಪ್ಪನ ಗಾಲು, ನೀವಿಬ್ರು ದಿನ ನಾಗಣ್ಣನಿಗೆ ಅಲ್ಲೇ ಹಾಲು ತಗೊಂಡು ಹೋಗಿ ಕೊಡುವರಂತೆ ನನ್ನ ಮುದ್ದು ಗಿಣಿಗಳೆಲ್ಲ. ಹೋಗಿಪ್ಪ, ಹೋಗಿಪ್ಪ. Thank you.
ಅಲ್ಲೇ ಹೋಗಿ ನೋಡ್ತೀನಿ. ಈಗ ಅಂತ ಅರ್ಜೆಂಟ್ ಏನಿಲ್ಲ, ನಾನಿನ್ ಬರ್ತೀನಮ್ಮ. ನಮಸ್ಕಾರ ಸಾವುಕಾರ. ತಾವಿಲ್ಲಿ ನಿಮ್ಮನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ನೀವು ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ದಲ್ಲ. ಪರವಾಗಿಲ್ಲ ಬೇಡಿ ಶಿವಮೂರ್ತಿಗಳೇ, ಅಂದ ಹಾಗೆ ನಿಮ್ಗಿಲ್ಲೆಲ್ಲ ಅನುಕೂಲವಾಗಿದೆ ತಾನೆ? ಸಾವುಕಾರ, ದುಡಿಯೋದಕ್ಕೆ ಕೆಲಸ ಕೊಡ್ರಿ, ತಿನ್ನೋದಕ್ಕೆ ಅನ್ನ ಹಾಕಿದ್ರಿ, ಇರೋದಕ್ಕೆ ಆಶ್ರಯನೂ ಕೊಡ್ರಿ. ಮನುಷ್ಯನಾದವನ್ಗೆ ಇದಕ್ಕಿಂತ ತೃಪ್ತಿ ಇನ್ನೇನ್ ಬೇಕಾಗಿದೆ ಸಾವುಕಾರ? ನೋಡಿ, ನಿಮ್ಗೇನಾದ್ರೂ ಬೇಕಾಗಿದ್ರೆ ನನಗೆ ಹೇಳಿ, ನೀವ್ ಯಾವುದಕ್ಕೂ ಸಂಕೋಚ ಪಟ್ಕೋಬೇಡಿ. ಅದನ್ನೇ ತಿಳಿಸೋಗೋಣ ಅಂತ ಬಂದೆ. ಇಲ್ಲಿವರೆಗೂ ಬಂದಿದ್ದೀರಾ, ಹಾಗೆ ಈ ಬಡವನ್ ಮನೆ ಒಳಗಡೆ ಬಂದು ಒಂದು ಊಟ ಮಜ್ಜಿಗೆ ಕುಡಿಬೋದಲ್ಲ? ಈಗ ಬೇಡಿ ಸ್ವಾಮಿ, ಇನ್ನೊಂದ್ಸಾರಿ ಬಂದಾಗ ತೃಪ್ತಿಯಾಗಿ ಊಟ ಮಾಡ್ಕೊಂಡೇ ಹೋಗ್ತೀನಿ. ಆಗ್ಬೋದಾ? ಚಿತ್ತ ಸ್ವಾಮಿ. ಶಿವ, ಸಾವುಕಾರ ಬಂದಿದ್ರಲ್ಲ, ಏನ್ ವಿಷಯ? ನಮ್ ಯೋಗಕ್ಷೇಮ ವಿಚಾರಿಸ್ಕೊಂಡು ಹೋಗಿ ಬಂದಿದ್ರು. ದಿಕ್ಕಿಲ್ಲದೆ ಇದ್ದ ನಮ್ಮ ಸಂಸಾರಕ್ಕೆ ಒಂದು ನೆಲೆ ಮಾಡಿಕೊಟ್ಟ ಪುಣ್ಯಾತ್ಮರು. ಅವ್ರ ಋಣ ನಾವು ಹ್ಯಾಕ್ ತೀರಿಸ್ಬೇಕು ಗೊತ್ತಾಗ್ತಾ ಇಲ್ಲ ಗಿರಿಜಾ. ನಿಮ್ ಮನಸ್ಸು ಒಳ್ಳೇದು, ಅದಕ್ಕೆ ದೇವರು ಯಾವಾಗ್ಲೂ ನಿಮ್ಮನ್ನು ಕೈ ಬಿಡದೆ ಕಾಪಾಡ್ತಿರೋದು. ಯಾಕೆ? ನಿನ್ ಮನಸ್ಸು ಒಳ್ಳೇದಲ್ವೇನು ಗಿರಿಜಾ? ನಿನ್ನಂತ ಪುಣ್ಯವತಿನ ಪಡೆಯೋದಕ್ಕೆ ನಾನು ತುಂಬಾ ಪುಣ್ಯ ಮಾಡಿದ್ದೆ. ನಿಮಗಿಂತ ಹೆಚ್ಚಾಗಿ ನಾನೇ ಪುಣ್ಯ ಮಾಡಿದ್ದೀನಿ. ಅದೇನ್ ಪುಣ್ಯ ಮಾಡಿದೀಯೋ ಏನು, ನನ್ನ ಕೈ ಹಿಡಿದಾಗ್ಲಿಂದ ಬರೀ ಕಷ್ಟನೇ ಆಗೋಯ್ತು. ನಾನು ಒಂದ್ ಜೊತೆ ತಿನ್ನದ್ ಬೆಳೆ ಮಾಡಿಸ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಆಗ್ತಾನೇ ಇಲ್ಲ ಗಿರಿಜಾ. ಯಾಕೆ ಹಾಗೆ ಹೇಳ್ತಾ ಇದ್ದೀರಿ? ಬೆಲೆನೆ ಕಟ್ಟೋಕಾಗದೆ ಇರೋ ಈ ಒಡವೆ, ಹೆಂಡತನಕ್ಕೆ ಮುಖ್ಯವಾಗಿರೋ ಈ ಒಡವೆ, ಎರಡು ನನ್ನ ಹತ್ರನೇ ಇರುವಾಗ ಬಂಗಾರದ ಒಡವೆ ನನ್ನ ಕಸಕ್ಕಿಂತ ಕಡೆ. ನೀವು ನನ್ನ ಮಕ್ಕಳು ನಗ್ನಗ್ತಾ ಇದ್ರೆ ನಂಗಷ್ಟೇ ಸಾಕು. ಮಾತಾಡ್ತಾನೆ ನಿಂತ್ಬಿಟ್ಟೆ, ಕೈ ಕಾಲು ತೊಳ್ಕೊಳ್ಳಿ. ಮಕ್ಕಳೇ ಗಿರಿಜಾ ಅಲ್ಲೋಡಿ. ನಾಗಣ್ಣ, ಶಶಿ, ಶಶಿ,
ಭಾಗ ಸುಧಾರಸ ಧಾರೆ ಧಾರೆ ಮೂಡಿ ಬಂದಿರೆ ಮನಸಾರೆ ರಾಗ ಸುಧಾರಸ ಧಾರೆ ಧಾರೆ ಮೂಡಿ ಬಂದಿರೆ ಮನಸಾರೆ ರಮ್ಯ ಮನೋಹರ ರಾಸಲೀಲೆ ಶಿವಮೂರ್ತಿಗಳೇ ಬನ್ನಿ 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 ಕೂತ್ಕೊಳ್ಳಿ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಪರವಾಗಿಲ್ಲ ಯಾಕೋ ಬರ ಹೇಳಿದ್ರಂತಲ್ಲ ಹೌದು ರಾಮಾಪುರದಲ್ಲಿ ನನಗೆ ತುಂಬಾ ಬೇಕಾಗಿರೋ ನನ್ನ ಸ್ನೇಹಿತ ಸೋಮಪ್ಪನವ್ರ ಮನೆಯಲ್ಲಿ ಒಂದು ಮದುವೆ ಇದೆ ಅಲ್ಲಿಗೆ ನಾನು ಹೋಗ್ಲೇಬೇಕು ಆದ್ರೆ ಅದಕ್ಕಿಂತ ಮುಖ್ಯವಾದ ಕೆಲಸ ಇಲ್ಲೊಂದಿದೆ ನಾನಿಲ್ಲಿ ಇರಲೇಬೇಕು ಆದ್ರಿಂದ ನೀವೇ ನನ್ನ ಪರವಾಗಿ ಈ ಮದುವೆಗೆ ಹೋಗಿ ಬಂದ್ಬಿಟ್ರೆ ನನಗೆ ತುಂಬಾ ಉಪಕಾರ ಮಾಡ್ದಾಗುತ್ತೆ ಚೇ ಚೇ ಉಪಕಾರ ಅಂತ ಹೇಳ್ಬಿಡಿ ಅಪ್ಪಣೆ ಕೊಡಿ ನೀವು ನನ್ನ ಮೇಲೆ ಇಷ್ಟೊಂದು ಅಭಿಮಾನ ಇಟ್ಕೊಂಡು ಕಳಿಸ್ಕೊಡ್ತೀನಿ ಅಂತ ಹೇಳುವಾಗ ಆಗಲ್ಲ ಅಂತ ಹೇಳೋ ಕೀಳು ಭಾವನೆ ನನ್ನಲ್ಲಿಲ್ಲ ಖಂಡಿತ ಹೋಗಿ ಬರ್ತೀನಿ ತುಂಬಾ ಸಂತೋಷ ಸಂಜೆನೆ ಬಸ್ ಇದೆ ಹೋಗ್ಬಿಟ್ಟು ಬನ್ನಿ ಚಿತ್ತ ಸ್ವಾಮಿ ಗಿರಿಜಾ ಗಿರಿಜಾ ಬಂದೆ ನಾನು ಸ್ವಲ್ಪ ರಾಮ್ಪುರ ಕೊಟ್ಟಿದ್ದೀನಿ ನಮ್ಮ ಸಾಹುಕಾರ ತುಂಬಾ ಬೇಕಾದವ್ರ ಮನೇಲಿ ಮದುವೆ ಅಂತೆ ನಾನು ಹೋಗಕ್ಕಾಗಲ್ಲ ನನ್ನ ಪರವಾಗಿ ನೀವು ಹೋಗಿ ಬನ್ನಿ ಅಂದ್ರು ಅದು ಕೊಟ್ಟಿದ್ದೀನಿ ರೀ ಇವತ್ತು ನಾಗಪಂಚಮಿ ನಂದು ನಾಗಣ್ಣಂದು ಹುಟ್ಟಿದಬ್ಬ ಬೇರೆ ಇವತ್ತೇ ಹೋಗ್ಬೇಕಾ ಹುಚ್ಚಿ ನನಗೋಸ್ಕರ ಮದುವೆ ಮುಹೂರ್ತ ಮುಂದಕ್ಕೆ ಹಾಕು ಅಂತ ಹೇಳೋಕ್ಕಾಗತ್ತಾ ಹೋಗ್ಲಿ ಊಟ ಏನಾದ್ರೂ ಮಾಡ್ಕೊಂಡು ಹೋಗ್ಬೋದಲ್ಲ ಅಲ್ಲಿವರೆಗೂ ಬಸ್ ಕಾದಿರ್ಬೇಕಲ್ಲ ನಾನು ಹೋಗೋವರೆಗೂ ಗಂಡ ಕೈಯಲ್ಲಿ ತಾಳಿ ಹಿಡ್ಕೊಂಡು ಕಾದಿರ್ತಾನೇನು ನಾನು ದಾರಿ ಸಮಯಕ್ಕೆ ಹೋಗದೆ ಇದ್ಮೇಲೆ ನಾನು ಮದುವೆಗೆ ಹೋಗು ಏನ್ ಪ್ರಯೋಜನ ಸಾಹುಕಾರದ ಬೇರೆ ಕೆಟ್ಟ ಹೆಸರು ಅಲ್ವಾ ನೀನೇನು ಯೋಚನೆ ಮಾಡ್ಬೇಡ ನಾನು ರಾತ್ರಿ ಆದಷ್ಟು ಬೇಗ ಬಂದ್ಬಿಡ್ತೀನಿ ಅಷ್ಟೊತ್ತಿನಲ್ಲಿ ತಂಗಳು ತಿನ್ಬೇಕಾಗುತ್ತಲ್ಲ ಅಂತ ಒಂದ್ ಕೆಲಸ ಮಾಡು ತಂಗಳನ್ನ ಉಳಿಸ್ಲೇ ಬೇಡ
ಶಶಿ ಮರಿ ಎಲ್ಲೋಗಿತ್ತಪ್ಪ ಆಟ ಆಡ್ಕೋಯ್ತಾ ಶಶಿ ಹೊರಗಡೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ಬಾರ್ದಮ್ಮ ಹೇಳಪ್ಪ ಮದ್ವೆಗೆ ಹೋಗ್ತಾ ಇದ್ದೀನಿ ಚಿನ್ನ ಮದ್ವೆಗ ನಾನು ಬರ್ತೀನಪ್ಪ ಬೇಡಮ್ಮ ಅಲ್ಲಿ ಎಷ್ಟೊತ್ತಾಗುತ್ತೋ ಏನು ನಾನು ಬರ್ತೀನಿ ನಾನು ಬರ್ತೀನಿ ಶಶಿ ನೀನು ಅಪ್ಪನ ಜೊತೆಲಿ ಹೊರಟದ್ರೆ ನಿನ್ ನಾಗನಲ್ಲಿ ಹಾಲು ಕೊಡ್ತಾರೆ ಅನ್ನ ಕೊಡ್ತಾನೆ ಇನ್ಸಪ್ಪ ಅಣ್ಣ ಅಣ್ಣ ನಾನು ಅಪ್ಪನ ಜೊತೆಗೆ ಮದ್ವೆಗೆ ಹೋಗ್ತೀನಿ ನೀನ್ ನಾಗಪ್ಪನ್ಗೆ ಹಾಲು ಕೊಡ್ತೀಯಾ ನಾಗಣ್ಣ ನಿಮ್ ನಾಗಪ್ಪನ ಹಾಲು ಕೊಡೋದು ಮಾತ್ರ ಅನುಷ್ಠಾನಕ್ಕೆ ಹೋಗಿ ಪೂಜೆನೂ ಮಾಡ್ಕೊಂಡ್ ಬರ್ಬೇಕು ಬಾಮ್ಮ ಶಶಿ ಬಾ ಬರ್ತೀನಿ ಗಿರಿಜ ಏನ್ ಗಿರಿಜಾ ಗಿರಿಜಾ
ಒಳ್ಳೆ ಪುಟ್ಟ. ಮನೆಗೆ ಹೋಗಮ್ಮ, ಹೋಗಮ್ಮ ಮನೆಗೆ. ನನ್ನ ಸೇಡಿನ ಕಿಚ್ಚನ್ನ ಆರಿಸ್ಕೋಬೇಕು ಅಂತ ಮತ್ತೆ ಹುಟ್ಟು ಬಂದಿರೋ ನಿನ್ನ ಆ ಜನ್ಮ ವೈಷ ಅಂದ್ರೆ ಶಿವಮೂರ್ತಿಗಳ ಮಗ ಆವತ್ತಿನ ಮೂಗ ಇವತ್ತು ಹೆಡೆಯತ್ತಿರೋ ನಾಗ ನಾಗ ಇವತ್ತು ನಿನ್ನ ಆಯುಸ್ ಮುಗೀತು ಅಂತ ತಿಳ್ಕೊ ಹೇಳು ಚಂದ್ರನ್ ಎಲ್ಲಿ ಬಚ್ಚಿಟ್ಟಿದೀಯ ಚಂದ್ರು ನನಗೆ ಗೊತ್ತಿಲ್ಲ ಸಾಯೋ ಕಾಲದಲ್ಲೂ ಸುಳ್ಳು ಹೇಳ್ತೀಯನೋ ನಾಯಿ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಸರಿ ಇಲ್ಲ ಈ ಕ್ಷಣದಲ್ಲೇ ನಿನ್ ಕರ್ಣ ಬಗೆದು ಸತ್ತು ಸ್ವರ್ಗದಲ್ಲಿರೋ ನಮ್ಮ ಅಪ್ಪ ಅಮ್ಮನಿಗೆ ನಿನ್ ರಕ್ತ ತರ್ಪ ಹಾಕ್ಬಿಡ್ತೀನಿ ಸುಧಾ ಕುಮಾರ್ ಸುಧಾ ನೀನ್ ಇಲ್ಲಿ ಇದೇ ನಮ್ಮನೆ ಇದು ನಿಮ್ಮನೆನ ಹಾಗಾದ್ರೆ ಅವನು ನಮ್ಮಣ್ಣ ಅವನು ಅವನು ನಿಮ್ಮಣ್ಣನ ಹೌದು ಈ ನೀಚ ನಿಮ್ಮಣ್ಣನ ಯಾಕುಮಾರ್ ಹೀಗೆಲ್ಲ ಮಾತಾಡ್ತಿದ್ದೀರಾ ನಮ್ಮಣ್ಣ ನಿಮ್ಗೆ ಇರ್ಬಾರ್ದ ಸಂತೋಷವಾಗಿದ್ದ ನಮ್ಮ ಮನೆಗೆ ಬೆಂಕಿ ಹಚ್ಚಿ ಭಸ್ಮ ಮಾಡಿದ ಚಂಡಾಲ ನಿಮ್ಮಣ್ಣ ದೇವತೆಯಾಗಿದ್ದ ನನ್ನ ತಾಯಿ ಶೀಲಾನ ಹಾಳು ಮಾಡಿದ ಪಾಪಿ ನಿಮ್ಮಣ್ಣ ತಂದೆ ತಾಯಿ ಇಲ್ಲದೆ ತಬ್ಲಿಯಾಗಿದ್ದ ನನ್ನ ತಂಗಿ ಮಾನನ ಮಣ್ಪಾಲ್ ಮಾಡಲು ಪ್ರಯತ್ನ ಪಟ್ಟ ಕಾಮಪಿಶಾಚ ನಿಮ್ಮಣ್ಣ ಸಾಕ ಇನ್ನು ಬೇಕ ಇನ್ನು ನಾನು ಖಂಡಿತ ಜೀವಿಸಿದ ಉಳಿಸುತ್ತಿಲ್ಲ ಖಂಡಿತ ನಾನು ಜೀವಿಸಿದ ಉಳಿಸುತ್ತಿಲ್ಲ ಗಜೇಂದ್ರ ನಿನ್ನ ಗುರಿ ಯಾವತ್ತೂ ತಪ್ಪೋಯ್ತು ಆದ್ರೆ ನನ್ನ ಗುರಿಯಿಂದ ತಪ್ಪಿಸ್ಕೊಳ್ಳಕ್ಕೆ ನಿನಗೆ ಸಾಧ್ಯವೇ ಇಲ್ಲ ಜ್ಞಾಪಕ ಇರಲಿ ಬೇಡಣ್ಣ ಅವ್ರ ಮೇಲೆ ಮಾತ್ರ ಗುರಿ ಇರ್ಬೇಡ ಯಾಕೆ ನಾನು ಅವನ್ನ ಪ್ರೀತಿಸ್ತಾ ಇದ್ದೀನಿ ನಿಮ್ಮ ದೇಹ ಇಷ್ಟು ಗುಂಡುವಾರ್ದಿದ್ಯಾ ಸುಧಾ ನಿನ್ನ ತಮಾಷೆ ಮೇಲೆ ಸಿದ್ಧ ಮಾಡ್ಕೋತಾ ಇದೀಯಾ ಇನ್ನೊಂದ್ ಸಾರಿ ನನ್ನ ಶತ್ರು ಹೆಸರು ನಿಮ್ಮ ಮನೇಲಿ ಎತ್ತಿದ್ರೆ ನಿನ್ನ ಹೆಸರು ಮಾಡ್ಬಿಡ್ತೀನಿ ನನ್ನ ಪ್ರಾಣ ಹೋದ್ರೆ ಸರಿ ಕುಮಾರ್ ಮೇಲೆ ಕೈ ಮಾಡೋದಕ್ಕೆ ನನ್ನ ಖಂಡಿತ ಒಪ್ಪಲ್ಲ ದಂಡ Thank you.
ಪವಿತ್ರವಾಗಿರುವ ನನ್ನ ನಿನ್ ಕೈನಿಂದ ಮುಟ್ಟಿ ಅಪವಿತ್ರ ಮಾಡಬೇಡ. ಹೊರಟೋಗಿಲ್ಲಿಂದ ಹೋಗೋದಕ್ಕೆಲ್ಲ ನಾನು ಇಷ್ಟು ದೂರ ಓಡ್ ಬಂದಿದ್ದೆ. ನಿಮ್ ಜೊತೆ ಶಾಶ್ವತವಾಗಿರ್ಬೇಕು ಅಂತ ಸಾಧ್ಯವಿಲ್ಲ. ಅದೇ ಜನ್ಮದಲ್ಲಿ ಸಾಧ್ಯವಿಲ್ಲ. ನಿಮ್ಗೋಸ್ಕರ, ನಿಮ್ ಪ್ರೀತಿಗೋಸ್ಕರ ನಾನು ಹುಟ್ಟಿದ ಮನೆಯೇ ಬಿಟ್ಟು ಬಂದಿದ್ದೀನಿ. ಓ, ಇದನ್ನ ನಂಬುವಂತೀಯ? ಇಂಪಾಸಿಬಲ್. ಹೇಳಿ ಆದವನ್ಗೆ ಹೆಣ್ಣೆ ಒಂದು ದೊಡ್ಡ ಅಸ್ತ್ರ. ನನ್ನ ಪ್ರಾಣ ಉಳಿಸ್ಕೋಬೇಕು ಅಂತ ನಿಮ್ಮ ಅಣ್ಣ ಆ ಚಂಡಾಳ ಉಪಾಯದಿಂದ ನಿನ್ನಲ್ಲಿ ಕಲಿಸಿದಾನೆ. ನೀನನ್ನು ಮದುವೆ ಮಾಡ್ಕೊಂಡ್ರೆ ನಾನು ಮಮತೆಗೆ ಮನಸೋತು ಆ ನನ್ನ ಆ ಜನ್ಮ ವೈರಿಗೆ ಜೀವದಾನ ಮಾಡ್ತೀನಿ ಅಂತ ಅವನು ತಿಳ್ಕೊಂಡಿರಬಹುದು. ಆದ್ರೆ ನನ್ನ ದೇಹದಲ್ಲಿ ಒಂದು ತೊಟ್ಟು ರಕ್ತ ಇರೋವರೆಗೂ ಅವನ ರಕ್ತ ನಾನು ಕುಡಿದೆ ಬಿಡೋದಿಲ್ಲ. ನೀನ ದಾರಿಗೆ ಅಡ್ಡ ಬಿಡಬೇಡ. ನೀವೇ ನನ್ನ ಉಸಿರು ಅಂತ ತಿಳ್ಕೊಂಡು ಬಂದಿದ್ದೀನಿ. ನಿಮ್ಮನ್ನ ಬಿಟ್ಟು ನಾನು ಎಲ್ಲಿ ಹೋಗ್ಲಿ? ಎಲ್ಲಿಗಾದ್ರೂ ಹೋಗು, ಎಲ್ಲಿಗಾದ್ರೂ ಹಾಳಾಗೋಗು, ನನ್ನ ಕಣ್ಣಿಂದ ದೂರ ಹೋಗು. ಕುಮಾರ್, ಅಣ್ಣನ ಮೇಲೆ ಕೋಪನ ನನ್ನ ಮೇಲೆ ತೀರಿಸ್ಕೋಬೇಡಿ. ಈ ಗಳಿಗೆಯಿಂದ ನಿಮ್ಮ ಶತ್ರುಗಳೇ ನನಗೂ ಶತ್ರುಗಳು, ನಿಮ್ಮ ಸ್ನೇಹಿತರೆ ನನಗೂ ಸ್ನೇಹಿತರು. ಇದನ್ನ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ. ದಯವಿಟ್ಟು ನನ್ನ ಮಾತು ಕೇಳಿ. ನೋ, ಇನ್ ಯಾವ ಮಾತು ಕೇಳೋದಕ್ಕೂ ನಾನು ಸಿದ್ಧವಾಗಿಲ್ಲ. ಇನ್ನೊಂದು ಕ್ಷಣ ನಿನ್ನಲ್ಲಿದ್ರೆ ನಾನೇನಾಗ್ತೀನೋ ನನಗೆ ಗೊತ್ತಾಗ್ತಾ ಇಲ್ಲ. ಅಂದ್ರೆ ಇದೇ ನಿಮ್ಮ ಕೊನೆ ಮಾತೇನು? ಎಸ್, ಇದೇ ನನ್ನ ಕೊನೆ ಮಾತು, ಇದೇ ನನ್ನ ನಿರ್ಧಾರದ ಮಾತು. ಅಂತ ಕರೆಯೋಕಾಗ್ತಿರುವಾಗ ನೀನ್ ನನ್ನ ಕಣ್ ಮುಂದೆನೆ ಇದ್ದೆ. ಈಗ ನಾನು ಬಾಯಿ ತುಂಬಾ ಅಮ್ಮ ಅಂತ ಕರೆಯುವಾಗ ನೀನ್ ನನ್ನ ಕಣ್ ಮುಂದೆ ಇಲ್ವಲ್ಲಪ್ಪ. ಅಮ್ಮ,
ನೀ ನಂಬಿರೋದು ಖಂಡಿತ ನಿನ್ ಕೈ ಬಿಡೋದಿಲ್ಲ. ತಿಳ್ಕೊಂಡಿರ್ಲಿಲ್ಲ.
ಒಂದು ಬೇಟೆ. ಇನ್ನೊಬ್ರು ಪ್ರಾಣ ಅಂದ್ರೆ ನಿನಗೆ ತುಂಬಾ ಪ್ರಾಣ ಅಲ್ಲ.